ಎಲ್ಲ ನೋಡಿದಾದ್ಮೇಲೆ ನೀವೇನ್ ನೋಡ್ತಾ ಇದ್ದೀಯಾ ಗೊತ್ತಾ ಅಂತ ಕೇಳಿದೆ. ಲುಕಿಂಗ್ ಎ ಫೇಸ್ ಸರ್, ಅದು ನೋ, ಯು ಆರ್ ಸೀಯಿಂಗ್ ದಿ ಫೈನೆಸ್ಟ್ ಕ್ರಿಯೇಷನ್ ಆಫ್ ಗಾಡ್. ಮತ್ತೆ ಈ ಮುಖ ಏನ್ ನೋಡ್ತಾ ಇದ್ದಿ, ಇಂಥ ಮುಖ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. 800 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ ಇವತ್ತು, ಈ ಮುಖ ಇದ್ದವರು ಪ್ರಪಂಚದಲ್ಲಿ ಇನ್ನೊಬ್ರು ಇಲ್ಲ, ಸಾಧ್ಯವೇ ಇಲ್ಲ. ಇಟ್ ಇಸ್ ಎ ಯುನೀಕ್ ಫೇಸ್ ಇನ್ ದ ವರ್ಲ್ಡ್ ಅಂಡ್ ದಟ್ ಈಸ್ ದ ವಂಡರ್ ಆಫ್ ದಿ ವರ್ಲ್ಡ್. ದಟ್ ಈಸ್ ದಿ ವಂಡರ್ ಆಫ್ ದಿ ವರ್ಲ್ಡ್. ತಾಜ್ ಮಹಲ್ ನೋಡಕ್ ಹೋಗ್ತೀವಿ ಇಲ್ಲಿ ನಂತಂಕ ವಂಡರ್ ಆಫ್ ದಿ ವರ್ಲ್ಡ್ ಅಂತ, ನಮ್ಮ ಪಕ್ಕದಲ್ಲೇ ವಂಡರ್ ಆಫ್ ದಿ ವರ್ಲ್ಡ್ ಇದೆ. ಈ ಚೈಲ್ಡ್ ಇಸ್ ಅ ವಂಡರ್ ಆಫ್ ದಿ ವರ್ಲ್ಡ್, ಬಟ್ ಐ ಫೇಸ್ ಲುಕ್ ಅಟ್ ದಿ ಚೈಲ್ಡ್ ಆಸ್ ಅ ವಂಡರ್ ಆಫ್ ದಿ ವರ್ಲ್ಡ್, ಐ ವಿಲ್ ಮೇಕ್ ಹಿಮ್ ಎ ವಂಡರ್. ಅಯ್ಯೋ ಏನು ಬರಲ್ಲ, ಇಡೀ ವರ್ಷ ಕಲಿಸ್ತೆ. ಅದೇ ಹೇಳಿದ್ರು, ಅದೇ ಹೇಳ್ತಿದ್ದೆ ನಾನು. ಯಾರೋ ಟೀಚರ್ ತಿರುಗಿದ್ರು, ಅವ್ನಿಗೇನು ತಡ್ಡ ಸರ್, ಇಡೀ ವರ್ಷ ಕಲಿಸಿದ್ರು ತಿಳಿಲಿಲ್ಲ ಸರ್ ಅವನಿಗೆ ಅನ್ನೋರು. ನಾ ಪ್ರಶ್ನೆ ತಿರುಗಿಸಿ ಕೇಳ್ತಿದ್ದೆ, ಇಡೀ ವರ್ಷ ಕಲಿಸಿದ್ರು ತಿಳಿಲಿಲ್ಲಲ್ಲ ಅವನಿಗೆ, ಮತ್ತೆ ಇಡೀ ವರ್ಷ ತಿಳಿಲಾರ್ದೆ ನೀವು ಹೆಂಗ್ ಪಾಠ ಮಾಡಿದ್ರಿ? ಇಡೀ ವರ್ಷ ತಿಳಿಲಾರ್ದೆ ಹೆಂಗ್ ಮಾಡಿದ್ರಿ ಪಾಠ ನೀವು? ಈಗ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ, ಅವ್ನು ಏನ್ ಮಾತಾಡಿದ್ಯನಪ್ಪ ನೀವು ಅಂದ್ರೆ ನಾನ್ ಫೇಲ್ ಆದೆ, ನೀವು ಫೇಲ್ ಆಗಿಲ್ಲ. ಐ ಫೇಲ್ ಬಟ್ ಐ ಫೇಲ್ಡ್ ಇನ್ ಕನ್ವಿನ್ಸಿಂಗ್ ಯು ವಾಟ್ ಐ ವಾಂಟೆಡ್ ಟು ಸೇ. ಆ ರೀತಿಯಲ್ಲಿ ಆ ಆನಂದ ಚಾಯ್ ಇಲ್ಲ. ಆನ್ ದಿ ವಂಡರ್ ಸರ್, ಆನ್ ದಿ ವಂಡರ್ ಸರ್ ಅಂತ ಅಂದ್ರೆ ಕೂತು ಕೂತ್ಕೊ ಅಂತ ಹೇಳಿ. ಐ ಶೋ ಅನದರ್ ವಂಡರ್, ಲುಕ್ ಎಟ್ ಯುವರ್ ಫಿಂಗರ್ ಟಿಪ್ಸ್. ದಯವಿಟ್ಟು ನೋಡಿ, ನೀವು ಗಮನ ಇಟ್ಟು ನೋಡಿ. ಆ ಗಮನನೇ ಇಟ್ಟಿರಲಿಲ್ಲ ನಾವು ನೋಡೋದಕ್ಕೆ ಅದನ್ನ. ನಿಮ್ಮ ಬೆರಳು ತಿರುಗಿ ಏನೇನೋ ಗೆರೆಗಳಿದ್ದಾವೆ, ಶಂಖ ಚಕ್ರ ಅಂತ ಏನೋ ಹೇಳ್ತೀವಿ, ಹ್ಯಾಂಗೋ ಅಂತಿದೆ. ಬಟ್ ಪ್ಲೀಸ್ ರಿಮೆಂಬರ್, ಅವು ಗೆರೆಗಳು ಏನೋ ಇಷ್ಟೊಂದು ಗೆರೆಗಳಿದ್ದಾವಲ್ಲ ಕೈಯಲ್ಲಿ. ದಯವಿಟ್ಟು ಒಂದ್ಸಲ ಗಮನ ಇಟ್ಟು ನೋಡ್ರಿ. ನೀವೆಲ್ಲ ಕಡೆ ಮಸೀಲಿ ಎತ್ಕೊಂಡು ಪೇಪರ್ ಮೇಲೆ ಒತ್ತಿ ಅದನ್ನ ನೋಡಿ, ಡಾಕ್ಯುಮೆಂಟ್ ಎಲ್ಲಿ ಹೋಗೋದು ಬೇಡ ಅದನ್ನ ನೋಡಿ. ಅದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಂತ ಆಶ್ಚರ್ಯ ಆಗತ್ತೆ ಗೊತ್ತಾ? ಯಾರಾದ್ರೂ ನಿಮ್ಮ ಮುಖವನ್ನು ಬದಲಾಯಿಸ್ಕೋಬಹುದು ಮೇಕಪ್ ಮಾಡ್ಕೊಂಡು ನಿಮ್ಮ ಹಾಗೆ ಕಾಣಿಸೋದಕ್ಕೆ? ನಿಮ್ ಫಿಂಗರ್ ಪ್ರಿಂಟ್ ಎಂದು ಸಾಧ್ಯ ಇಲ್ಲ. 800 ಕೋಟಿ ಜನದಲ್ಲಿ ಒಬ್ಬೊಬ್ಬರಿಗೆ 10 ಬೆರಳಿದಾವೆ ಇಟ್ಕೊಂಡ್ರೆ, ಕೆಲವು 11-12 ಅಂತ ಎಲ್ಲ ಬೆರಳು ಸೇರಿಸಿದ್ರು ಕೂಡ ನಿಮ್ಮ ಬೆರಳಿನ ಹಾಗಿರುವಂತಹ ಗುರುತಿರುವವರು ಪ್ರಪಂಚ. ಗುರುತಿರು ಹಾಗೆ ಇರುವಂತ ಇನ್ನೊಂದು ಬೆರಳು ಇಲ್ಲ ಜಗತ್ತಲ್ಲಿ. ದಟ್ ಈಸ್ ಇಟ್ ನಾಟ್ ಎ ವಂಡರ್ ಆಫ್ ದಿ ವರ್ಲ್ಡ್? ವಂಡರ್ ಆಫ್ ದಿ ವರ್ಲ್ಡ್ ಅಲ್ವಾ ಇದು? ಹೇಳಿದೆ ನೋಡಪ್ಪ, ನಿನ್ನ ಮುಖ ಒಂದೇ ವಂಡರ್ ಆಫ್ ದಿ ವರ್ಲ್ಡ್ ಅಲ್ಲ, ನಿನ್ನ ಬೆರಳು ತುದಿಗಿರುವಂತ ಗೆರೆ ಕೂಡ ವಂಡರ್ ಆಫ್ ದಿ ವರ್ಲ್ಡ್ ಇದು ಒಂದೇ. ಆನಂದ್ ಏನಾಯ್ತು ಗೊತ್ತಿಲ್ಲ, ಮಾತಾಡೋ ಹುಡುಗ ಅಲ್ಲ ಅವನು, ಶಾಯಿ ಹುಡುಗ. ಒಳಗ್ ಶುರು ಮಾಡಿದ, ಓಡಿ ಬಂದ. ಅನ್ಯೂಶುವಲ್ ಎಕ್ಸ್ಪೀರಿಯನ್ಸ್ ಅದು. ಓಡಿ ಬಂದ, ಯಾಕೆ ಓಡ್ತೀಯ ಅಂದೆ. ಸರ್, ಐ ಆಮ್ ದಿ ವಂಡರ್ ಆಫ್ ದಿ ವರ್ಲ್ಡ್ ಸರ್, ಐ ಆಮ್ ದಿ ವಂಡರ್ ಆಫ್ ದಿ ವರ್ಲ್ಡ್ ಸರ್ ಅಂದ. ಐ ಟೋಲ್ಡ್ ಯು ಆರ್ ಎ ವಂಡರ್ ಆಫ್ ದಿ ವರ್ಲ್ಡ್ ಅಂದೆ. ಗಟ್ಟಿಯಾಗಿ ಅಪ್ಪಂಟ, ನೋ ಸರ್, ಐ ಆಮ್ ಬೆಟರ್ ವಂಡರ್ ಆಫ್ ದಿ ವರ್ಲ್ಡ್ ಸರ್. ಯಾಕೋ ಅಂತ ಕೇಳಿದೆ. ಅವ್ನು ಹೇಳಿದ, ಸರ್ ಎಲ್ರಿಗೂ 10 ಬೆಳಿದೆ ಸರ್, ಕ್ಲಾಸಲ್ಲಿ 11 ಬೆಳಿದೆ ಸರ್, ಇಲ್ಲೊಂದು ಬೆಳಿದೆ. ಅವನು ಹೇಳಿದ್ದಾವಾಗ ಅಲ್ಲಿ ಜೋತಾಡ್ತಾ ಇತ್ತು ಬೆರಳದು. ಹಿ ಹೇಟೆಡ್ ಇಟ್ ಆಕ್ಚುಲಿ. ಮನೆ ತೆಗೆಸ್ಬಿಡ್ಬೇಕಿದ್ದೇನೆ ಬೆರಳಂಗಂತೆ. ಅಜ್ಜಿ ಹಣ್ಣೆಲ್ಲ 11 ಬೆರಳು ಪುಣ್ಯವಂತ ಲಕ್ಕಿ ಇದ್ದೇನೇನೋ ಇಟ್ಕೋ ಅಂದ್ರು. ಅವನ್ ಮನಸ್ಸಿಲ್ಲ, ಮನೇಲಿ ಅಪ್ಪ ಅಮ್ಮ ಬೇಡ ಅಂದ್ರೆ ಇಟ್ಕೋ ಕೂತಿದ್ದಾನೆ. ಅದು ಯಾವಾಗ್ಲೂ ಕೈ ಹಿಂಗೆ ಇರು, ಕೈ ಇಟ್ಕೊಂಡು ಹಿಂಗೆ ಮಾಡ್ತಿದ್ದ ಅವನು. ಬೆಳ್ಳ ತೋರ್ಸಕ್ಕ ಅಪ್ಪನ ಆಗ್ತಿತ್ತು ಅವನಿಗೆ. ಐ ಆಮ್ ದಿ ಬೆಟರ್ ವಂಡರ್ ಆಫ್ ದಿ ವರ್ಲ್ಡ್ ಸರ್, ಬಿಕಾಸ್ ಐ ಗಾಟ್ 11 ಫಿಂಗರ್ಸ್ ಸರ್ ಅಂದ. ಎಸ್ ಮ್ಯಾನ್, ಯು ಆರ್ ದ ಗ್ರೇಟೆಸ್ಟ್ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಕಳಿಸಿದೆ. ಅಷ್ಟೇ ಮಾತಾಡಿದ್ ನಾನು. ಅದು ಒಂದು ಮಾತು ಅವನು ಏನ್ ಬದಲಾಯಿಸ್ತು ಅಂದ್ರೆ, ಇವತ್ ನೀವೇನಾದ್ರೂ ಬಾಂಬೆಗೆ ಹೋದ್ರೆ ಕ್ವೀನ್ಸ್ ನೆಕ್ಲೆಸ್ ಅಂತಿದೆ ಮೇನ್ ರೋಡ್ ಸಮುದ್ರ ದಂಡೆಗಿರುವಂತದ್ದು. ಅಲ್ಲಿ ಬಿಗ್ಗೆಸ್ಟ್ ಚಾರ್ಟರ್ಡ್ ಅಕೌಂಟೆನ್ಸಿ ಕಂಪನೀಸ್ ಆನಂದ್ ಅಂಡ್ ಅಸೋಸಿಯೇಟ್ಸ್. ಆನಂದ್ ಇದು ಸೀನಿಯರ್ ಮೋಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ದೇರ್. ಆಮೇಲೆ ನನ್ನ ಬಗ್ಗೆ ನನಗೆ ಕೀಳರಿಮೆ ಇತ್ತು ಸರ್. ಅಯ್ಯೋ ನನ್ನ ಅಸಹ್ಯ, ಇದೊಂದು ಏನು ಜೋತಾಡ್ತಾ ಇದೆ, ಕೈ ಶೇಕ್ ಹ್ಯಾಂಡ್ ಮಾಡೋಕ್ಕಾಗಲ್ಲ ನನ್ಗೆ, ಎಲ್ಲರಿಗೂ ಅಸಹ್ಯ ಅನ್ಸುತ್ತೆ ಅನ್ಕೋತಿದ್ದೆ. ಬಟ್ ದೆನ್ ಐ ಲರ್ನ್, ಎವ್ರಿಬಡಿ ಈಸ್ ಅ ವಂಡರ್, ಐ ಎ ಬೆಟರ್ ವಂಡರ್ ಆಫ್ ದಿ ವರ್ಲ್ಡ್. ಒಂದು ಸ್ವಲ್ಪ ಆತ್ಮಶಕ್ತಿ, ಸ್ವಲ್ಪ ಪುಷ್ ಮಾಡಿದ್ರೆ ಸರ್ ಮಕ್ಕಳು ಎಲ್ಲಿಗೂ ಹೋಗ್ಬಿಡ್ತಾರೆ ಅಲ್ವಾ? ಇವೆಲ್ಲ ಮಧ್ಯ ಮರದ ಹುಡುಗರೇ ಸಾಧನೆ ಮಾಡಿದ್ರು. ಆಗಿರುತ್ತೆ ಅದು, ಆದ್ರೆ ನಿಮ್ಗೆ ಸಿಗೋದು 10 ಮ್ಯಾನ್ ಸಿಗ್ತಾರೆ. ಬರ್ತಾರೆ, ಮ್ಯಾಮ್ ನೆನಪಿದ್ಯಾ ಅವತ್ತು ಏನ್ ಹೇಳಿದ್ರಿ ಅಂತ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ, ಒನ್ ಆಫ್ ದಿ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್ ಟುಡೇ. ಅಲ್ಲೊಂದು ಕ್ಲಾಸ್ ಇತ್ತು, ಎಜುಕೇಷನ್ ಕ್ಲಾಸ್ ಮುಗಿಸಿ ಹೊರಗೆ ಬಂದೆ. ಅದ್ರ ಹೆಣ್ಮಗಳು ಕೂತಿದ್ರು, ಇಂಡಿಯನ್ ಹೆಣ್ಮಗಳು, ಮುಖ ಸ್ವಲ್ಪ ಫೆಮಿಲಿಯರ್ ಅನಿಸ್ತು. ಆಕೆ ಬಂದು ನಮಸ್ಕಾರ ಸರ್ ಅಂತ ಕಾಲ್ ಬಿಟ್ಟು ನಮಸ್ಕಾರ ಮಾಡಿದ್ರು. ಯಾರಮ್ಮ ಅಂತ ಕೇಳಿದೆ. ಸರ್ ನಿಮ್ಮ ಸ್ಟೂಡೆಂಟ್ ಆಗಿದ್ದೆ ಸರ್, 38 ವರ್ಷದಿಂದ ನಿಮ್ಮ ಸ್ಟೂಡೆಂಟ್ ಆಗಿದ್ದೆ ಸರ್. ಏನು ಹೆಸರು? ಪ್ರೇಮ ಅಂದ್ರು. ಪ್ರೇಮ ಈಸ್ ಅ ಕಾಮನ್ ನೇಮ್. ಪ್ರೇಮ ಯಾ ಪ್ರೇಮ? ನಮ್ಗೆ ಗೊತ್ತಲ್ಲ ಹುಡುಗರು, ಭಾಳ ಹಳೆ ಹುಡುಗರು ಬಂದ ತಕ್ಷಣ ಯಾ ಬ್ಯಾಚು ಅಂತ ಕೇಳಿದೆ. ಯಾವ ಬ್ಯಾಚ್ ಅಂದ್ರೆ ಏನು? 2001-2002 ಅಲ್ಲ ಅದು. ನಮ್ಮ ಮೇಷ್ಟಿಗೆ ಇಬ್ಬರೇ ನೆನಪಿರ್ತಾರೆ ಚೆನ್ನಾಗಿರೋರು, ತೀರಾ ಬುದ್ಧಿವಂತರು ತೀರಾ ಓಡಾಡ್ರು.
ಯಾವ ಬ್ಯಾಚಲ್ಲಿ ನಿಮ್ಮ ಜೊತೆಗೆ ಯಾರಿದ್ರು ಅಂತ ರೆಫರೆನ್ಸ್ ಪಾಯಿಂಟ್ ಬೇಕಾಗಿರುತ್ತೆ. ಸರ್ ನಾನು ಸುಮಾ ಜೊತೆ ಗೊತ್ತಾಗುತ್ತೆ, ಸುಮಾ ಪ್ರೇಮ ಇಬ್ಬರು ಐಡೆಂಟಿಕಲ್ ಟ್ವಿನ್ಸ್, ಅವರು 3 ವರ್ಷ ಕಾಡಿದ್ರು ನನ್ನ. ಸುಮಾ ಯಾರು ಪ್ರೇಮ ಯಾರು ಗೊತ್ತಾಗಲಿಲ್ಲ ಕೊನೆವರೆಗೂ ನನಗೆ. ಹಾಕಿದ್ರು ಏನು ಮಾಡ್ ಇಲ್ಲಿ ಏನು ಮಾಡ್ತೀಯ ನೀನು ಅಂತ ಕೇಳಿದೆ. ಸರ್ ಬನ್ನಿ ಸರ್ ಅಂತ ಕೈ ಹಿಡಿದು ಎಳ್ಕೊಂಡು ಹೋದ್ದು ನಾನು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಕರ್ಕೊಂಡು ಹೋದ್ರು. ದರ್ ದ ಡಿಪಾರ್ಟ್ಮೆಂಟ್ ವಿ ಆರ್ ಹ್ಯಾವ್ ನಾಟ್ ಡನ್ ರಿಸರ್ಚ್ ಆರ್ ನಾಟ್ ಟಾಟ್ ಇನ್ ದಟ್ ಯೂನಿವರ್ಸಿಟಿ. ಐ ಸಾ ಅಬೌಟ್ 25-30 ಪ್ರೊಫೆಸರ್ ಸಿಟಿಂಗ್ ದೇ ಆರ್ ಡಿಫರೆಂಟ್ ನ್ಯಾಷನಾಲಿಟೀಸ್. ಆ್ಯಂಡ್ ದಿಸ್ ಗರ್ಲ್ ಗರ್ಲ್ ಅಂತ ಕರೀತೇನೆ ಆಕೆ, ನಾನು ಗೊತ್ತಿತ್ತು ಅವ್ರ ಇದು ಹಾಗೆ ನೋಡಿದ್ದೆ. ಆಕೆ ಹೇಳ್ತಾಳೆ, ಐ ಟೋಲ್ಡ್ ಯು ಅಬೌಟ್ ಮೈ ಟೀಚರ್ ಬಿಕಾಸ್ ಆಫ್ ಹೂಮ್ ಐ ಆಮ್ ಹಿಯರ್, ಹಿ ಇಸ್ ಮೈ ಟೀಚರ್. ನನಗೆ ಆಶ್ಚರ್ಯ ಆಗಿತ್ತು. ಆಕೆ ಹೇಳ್ತಾರೆ, ಸರ್ ನೆನಪಿದೆಯಾ ನಿಮಗೆ ಒಂದ್ ದಿವಸ ಕಾಲೇಜಲ್ಲಿ ಇವರ್ ಕಮಿಂಗ್ ಡೌನ್ ದ ಸ್ಟೇರ್ಸ್ ಆರ್ ಸ್ಟ್ಯಾಂಡಿಂಗ್ ದೇರ್, ವೈ ಪ್ರೇಮ ಲುಕಿಂಗ್ ಡಲ್ ಅಂತ ಕೇಳಿದ್ರಿ. ಸರ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಕಮಾ ಕಮಾ ಯು ಟುಕ್ ಮೀ ಟು ಯುವರ್ ಚೇಂಬರ್ ಆ್ಯಂಡ್ ಟಾಕ್ ಮೀ ದಿಸ್ ವಿತ್ ಸ್ಮಾಲ್ ಎಕ್ಸಾಂಪಲ್ಸ್, ಡೇ ಟು ಡೇ ಎಕ್ಸಾಂಪಲ್ಸ್. ಐ ಡೌಟ್ ಕೆಮಿಸ್ಟ್ರಿ ಸರ್, ಐ ಡಿಡ್ ಮೈ MSc ಕೆಮಿಸ್ಟ್ರಿ, ದೆನ್ ವೆಂಟ್ ಟು ಪರ್ಡಿ ಯೂನಿವರ್ಸಿಟಿ ಆ್ಯಂಡ್ ಡಿಡ್ ಮೈ PhD. ಐ ನೋ ಮ್ಯಾರಿಡ್ ಟು ಎ ಪರ್ಸನ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ, ಐ ಆಮ್ ವರ್ಕಿಂಗ್ ಹಿಯರ್ ಫಾರ್ ಲಾಸ್ಟ್ 4 ಇಯರ್ಸ್ ಆಸ್ ಅ ಫ್ಯಾಕಲ್ಟಿ ಆಫ್ ದ ಡಿಪಾರ್ಟ್ಮೆಂಟ್. ಇಸ್ ಇಟ್ ನಾಟ್ ಅ ಮ್ಯಾಟರ್ ಆಫ್ ಪ್ರೈಡ್? ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕಲಿ ಒಳಗೆ ಫ್ಯಾಕಲ್ಟಿ ಮೆಂಬರ್ ಆಗಿರೋದು ಅಂದ್ರೆ ಸಂದಲ್ಲ ಆಗಿದ್ದಾರೆ. ಹೇಳಿದೆ ನೋಡಿ, ಅಗ್ದಿ ಮುಗ್ಧವಾಗಿ ಕೇಳಿದ್ದು, ಯು ರಿಮೆಂಬರ್ ದಟ್ ಸರ್ ಅಂದ್ಲು. ಐ ಡೋಂಟ್ ರಿಮೆಂಬರ್ ಅಂತ, ಬಿಕಾಸ್ ಐ ಗೋ ಅಪ್ ಅಂಡ್ ಡೌನ್ ದ ಸ್ಟೇರ್ ಕೇಸ್ 10 ಟೈಮ್ಸ್ ಅ ಡೇ ಆ್ಯಂಡ್ ಎವ್ರಿ ಟೈಮ್ ಐ ಫೈಂಡ್ ಎ ಚೈಲ್ಡ್ ದೇ. ಬಟ್ ಐ ಆಮ್ ಗ್ರೇಟ್ಫುಲ್ ಟು ಯು ಪ್ರೇಮ ಫಾರ್ ಒನ್ ಥಿಂಗ್, ಇಫ್ ದ 10 ಮಿನಿಟ್ಸ್ ಐ ಸ್ಪೆಂಡ್ ವಿತ್ ಯು ಟಾಕಿಂಗ್ ಅಬೌಟ್ ಥರ್ಮೋಡೈನಮಿಕ್ಸ್ ಕ್ಯಾನ್ ಬ್ರಿಂಗ್ ಇಟ್ ಟು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ, ಐ ಕ್ಯಾನ್ ಸ್ಪೆಂಡ್ ಮೈ ಲೈಫ್ ಫಾರ್ ಎ ಸ್ಟೂಡೆಂಟ್. ಹಲೋ, ಇಟ್ಸ್ ಸಿಂಪಲ್. ನಮ್ಗೆ ಗೊತ್ತಿರಲ್ಲ, ನಾನು ಆಡದಂಥ ಒಂದು ಮಾತು ಮಕ್ಕಳನ್ನ ಎಲ್ಲೂ ಕರ್ಕೊಂಡು ಹೋಗ್ಬಿಡ್ಬೋದು, ಅಥವಾ ಒಂದು ತೀಕ್ಷ್ಣವಾದ ಮಾತು ಮಕ್ಕಳನ್ನು ಕೆಳಗಿಳಿಸ್ಬಿಡ್ಬೋದು. ಅದು ಭಾಳ ಹುಷಾರಾಗಿರ್ಬೇಕು ನಾವು ಮಕ್ಕಳಿಗೆ ಮಾತಾಡ್ಬೇಕಾದ್ರೆ. ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಗುಣ ಎತ್ತಿ ತೋರಿಸುವಂಥದ್ದು, ಇದು ಚೆನ್ನಾಗಿದೆಯೇ ಮಾಡು ನೀನು ಅಂತ ಹೇಳಿದಾಗ ಅವತ್ತು ಗೊತ್ತಾಗಿರಲ್ಲ ಅವನಿಗೆ. ಒಂದು ಮಾತು ನೆನ್ಬಿಟ್ಬಿಡಿ, ನಾನು ಹೇಳ್ತಾ ಇರ್ತೀನಿ, ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಐಡೆಂಟಿಫೈಡ್ ಇನ್ ದ ಹೈಂಡ್ ಸೈಟ್. ಯಾವ ಕ್ಷಣದಲ್ಲಿ ಮೌಲ್ಯ ನನ್ನ ಜೀವನದಲ್ಲಿ ಸೇರ್ಕೊಳ್ತೇನೆ ಗೊತ್ತಾಗ್ತಾರೆ. 10 ವರ್ಷ ಬಿಟ್ಟಾಗ ಮೇಷ್ಟು ಕ್ಲಾಸಲ್ಲಿ ಚೆನ್ನಾಗಿ, ನೀವು ವಿದ್ಯಾರ್ಥಿ ಇದ್ದಾಗ ನೆನೆಸ್ಕೊಳ್ಳಿ, ಮೇಷ್ಟು ಚೆನ್ನಾಗಿ ಬೈದ್ಬಿಟ್ಟಿರ್ತಾರೆ, ಓದಿಯಲ್ಲ ನೀನು ಕೂತ್ಕೊಸೊನ್ನೆ ಅಂದಿರ್ತಾರೆ. ಆ ಕ್ಷಣ ಬೇಜಾರಾಗ್ಬಿಟ್ಟಿರುತ್ತೆ. ಒಂದು 20 ವರ್ಷ ಆದ್ಮೇಲೆ ಮೇಷ್ಟು ಕರೆಕ್ಟಾಗಿ ಮಾಡಿದ್ರು ನನಗೆ, ಅವತ್ತೇ ನೋಡಿದ ತಿಳುವಳಿಕೆ ಬಂದದ್ದು. ಆ ಮೌಲ್ಯ ಬಂತು ಅಂತ ಗೊತ್ತಾಗ್ಬೇಕಾದ್ರೆ 20 ವರ್ಷ ಆಗಬೇಕು. ಹಾಗೆ ನಿಮಗೂ ಸಿಗ್ತಾರೆ ವಿದ್ಯಾರ್ಥಿಗಳು ಬರ್ತಾರೆ ಮುಂದೆ, ಮ್ಯಾಮ್ ನೆನಪಿಗೆ ಅವ್ರ ಕ್ಲಾಸಲ್ಲಿ ಹೇಳಿದ್ರಿ ನೀವು ಅದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮಿ ಆಸ್ ಅ ಟೀಚರ್. ಮೈ ಜಾಬ್ ಇಸ್ ಟು ಐಡೆಂಟಿಫೈ ವಾಟ್ ಈಸ್ ಇನ್ ದ ಚೈಲ್ಡ್, ಡ್ರಾ ಇಟ್ ಔಟ್. ಎಜುಕೇರ್ ಅಂದ್ರೆ ಅದೇ, ಟು ಡ್ರಾ ಔಟ್ ಅಂಡ್ ಬ್ರಿಂಗ್ ಇಟ್ ಔಟ್. ಮತ್ತೇನ್ ಪ್ರಶ್ನೆ? ಎರಡು ಪ್ರಶ್ನೆಗಳನ್ನು ನೀವು ಬರೋಕ್ಕಿಂತ ಮುಂಚೆನೇ ನನ್ನ ತಲೆಯಲ್ಲಿತ್ತು, ಅದನ್ನು ನೀವು ಮಾತಾಡ್ತಾನೆ ಉತ್ತರ ಕೊಟ್ಬಿಟ್ಟಿದ್ರಿ. ಹಾಗೆ ಇನ್ನೊಂದು ನಮ್ಮ ಪೂರ್ಣತ್ರ ಮತ್ತೆ ನಮ್ದು ಚಿಂತನೆ ಈಗ ನಡೀತಾ ಇರೋದು ಒಂದು ನಿಮ್ಮ ಹತ್ರ ಹಂಚ್ಕೊಳ್ತೀವಿ, ಅದ್ರ ಮೇಲೆ ನಿಮ್ಮ ಒಂದು ಸಲಹೆಗಳನ್ನ ಸೂಚಿಸ್ಬೇಕು. ಸಾಮಾನ್ಯ ಒಂದು ಪಾಠ ಆಗ್ಬೇಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳು ಇಲ್ಲಿರ್ತಾರೆ, ಅನೇಕ ಅವಧಿಗಳಲ್ಲಿ ಬೇರೆ ಬೇರೆ ಪಾಠಗಳಾಗತ್ತೆ, ಅನೇಕ ವಿಚಾರಗಳನ್ನ ಕಲಿತಾರೆ, ಅದು ಸಾಮಾನ್ಯವಾಗಿ ಆಗ್ತಾ ಇರುವಂಥದ್ದು. ಇನ್ನೂ ಕೆಲವು ಕಡೆ ಬೇರೆ ರೀತಿ ಆಗುತ್ತೆ. ಈಗ ಒಂದು ಚಿಂತನೆ ನಡೀತಾ ಇರೋದು ಏನು ಅಂತಂದ್ರೆ, ಒಂದು ಯಾವುದಾದ್ರು ವಿಷಯಗಳನ್ನು ತಗೊಂಡು ಅದರಲ್ಲಿ ಒಂದು ಟಾಪಿಕ್ ತಗೊಂಡು ಅದನ್ನ ಅವರು ಎಲ್ಲ ಮಕ್ಕಳು ಅಥವಾ ಒಂದು ರೀಚ್ ಆಗೋರು ದಿವಸಕ್ಕೆ ಒಂದು ಗಣಿತ ಅಂತ ಅಂದ್ಕೊಂಡ್ರೆ ಇವತ್ತು ಪೂರ್ತಿ ಗಣಿತಾನೆ ಪಾಠ, ಬೇರೆ ಯಾವುದು ಕೂಡ ಇಲ್ಲ. ಅದನ್ನ ಯಾವುದೇ ಭಾಷೆಯಲ್ಲಿ ಮಾಡ್ಬೋದು, ಕನ್ನಡದಲ್ಲಿ ಮಾಡ್ಬೋದು, ಸಂಸ್ಕೃತದಲ್ಲಿ ಮಾಡ್ಬೋದು, ಭಾಷೆಯ ವಿಷಯ ಅಲ್ಲ, ವಿಷಯ ಗಣಿತ ಅಥವಾ ವಿಷಯ ಸೈನ್ಸ್ ಅಥವಾ ಸೋಷಿಯಲ್, ಹೀಗೆ ಇಟ್ಕೊಂಡು ಒಂದನ್ನು ಟಾಪಿಕ್ ಇಟ್ಕೊಂಡು ಪೂರ್ತಿ ಮುಂದುವರ್ಸ್ಕೊಂಡು ಹೋಗೋದು ಅನ್ನೋದು ಒಂದು ಚಿಂತನೆ ನಡೀತಾ ಇದೆ. ಇದರಲ್ಲಿ ಸಾಧಕನೂ ಇದೆ, ಬಾಧಕನೂ ಇದೆ. ಇವು ಒಂದು ಬಾಧಕ ಕಂಡಿರೋದು ಏನು ಅಂತಂದ್ರೆ, ನಮ್ಮ ಚಿಂತನೆಯಲ್ಲಿ ಬಂದಿದ್ದು ಏನಂತಂದ್ರೆ, ಇವತ್ತೇನೋ ಒಂದು ಗಣಿತ ವಿಷಯ ಕಲಿತಾರೆ, ಅದಾದ್ಮೇಲೆ ನಾಳೆ ಮತ್ತೆ ಇನ್ನೊಂದು ಸೈನ್ಸ್ ಮಾಡ್ತಾರೆ, ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಹಿಂದಿದ್ದನ್ನು ಮರೆತು ಬಿಡ್ತಾರಲ್ಲ ಅಂತ. ಅದಕ್ಕೆ ಇದನ್ನು ಬೇಕು, ಆವರ್ತನೆ ಮಾಡೋ ಹಾಗೆ ಮಾಡಬೇಕು ಅನ್ನೋದನ್ನ ಉಪಾಯಗಳನ್ನು ಕಲ್ಕೊಳ್ತಾ ಇದೆ. ಆದ್ರೆ ಈ ಪದ್ಧತಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಗೆ ಇದನ್ನು ತಗೊಂಡು ಹೋಗ್ಬೋದು? ಬಹಳ ಚೆನ್ನಾಗಿದೆ ಕಾನ್ಸೆಪ್ಟ್. ಹಿಂದಿನ ಬಂದ ಅಂದದಿ ಇದೆ ಅಂತ ಅನ್ಕೊಂಡಿದ್ದೀನಿ. ನಾನು ಸೋಮವಾರದಿಂದ ಶನಿವಾರವರೆಗೂ ಏನೇನು ಆಗ್ಬೇಕು, ಯಾವ ವಿಷಯದಲ್ಲಿ ಏನೇನು ಪೋರ್ಷನ್ ಕವರ್ ಮಾಡಬೇಕು ಅಂತಿರುತ್ತೆ, ನೀವು ಅಷ್ಟು ಕವರ್ ಮಾಡಿದ್ರೆ ಸಾಕು ಒಂದು ವಾರದಲ್ಲಿ ಆಗೋದನ್ನ. ಬೇಕಾದ್ರೆ ಇಡೀ ದಿವಸ ನೀವು ಗಣಿತ ಮಾಡ್ಕೋಬಹುದು, ಸಂಗೀತನ ಮಾಡ್ಕೋಬಹುದು, ಒಟ್ಟು ವಾರಕ್ಕಾಗುವಷ್ಟನ್ನು ಓದ್ಕೋಬೇಕು. ಓದೋ ಜವಾಬ್ದಾರಿ ನಿಮ್ದು ಅಂತ ಅದೇ ತಾನೇ ಇರೋದು. ಈಗಾದ್ರೂ ಹಾಗೆ ಈಗ ನೀವು ಹೇಳ್ತಿರೋದು ಇಡೀ ದಿವಸ ಒಂದು ಸಬ್ಜೆಕ್ಟ್ ಮಾಡಿದ್ರೆ ತಪ್ಪೇನಾಗತ್ತೆ ಅಂತ, ತಪ್ಪೇನಾಗ್ಲಿಕ್ಕಿಲ್ಲ. ಇವತ್ತು ಫಿನ್ಲ್ಯಾಂಡ್ ಎಜುಕೇಶನ್ ಅಂತ ಏನು ಮಾತಾಡ್ತೀವಿ ಅದೇ ಇರೋದು. ಮತ್ತೊಂದು ಏನು ಇಟ್ಟು ಮಕ್ಕಳು ಕೂತಿರ್ತಾರೆ, ನನಗೆ ಗಣಿತ ಕಷ್ಟ, ನೀವು ಗಣಿತ ಮಾಡಿ ಇವತ್ತು ಒಂದು ದಿವಸ ಗಣಿತ ಮಾಡಿ ಅಂದೆ. ಒಂದೇ ಕ್ಲಾಸಲ್ಲಿ ಎಲ್ರಿಗೂ ಗಣಿತ ಅಲ್ಲ ಅದು, ಆ ಹುಡುಗ ಗಣಿತ ಕಷ್ಟ, ಗಣಿತ ಓದ್ಕೋತಿರ್ತಾನೆ,
ಇನ್ನೊಬ್ಬರು ಸೋಷಿಯಲ್ ಸೈನ್ಸ್ ಓದ್ತಾನೆ, ಇನ್ನೊಬ್ಬರು ಕನ್ನಡ ಓದ್ಕೋತಾನೆ, ಇನ್ನೊಬ್ಬರು ಮ್ಯೂಸಿಕ್ ಕೇಳ್ತಾನೆ, ಅವ್ರವ್ರ ಮಟ್ಟಕ್ಕೆ ಓದ್ಕೊಂಡು ಹೋಗ್ತಾನೆ. ಆದರೆ ವಾರಕ್ಕೆ ಎಷ್ಟಾಗಬೇಕು ಅಂತ ತೀರ್ಮಾನ ಆಗಿರುತ್ತೆ. ಗೊತ್ತಾಯ್ತಲ್ಲ? ಅವ್ರು ಹೇಳೋ ಪ್ರಶ್ನೆ ಏನಂದ್ರೆ, ನಾ ಸೋಮವಾರ ದಿವಸ ಗಣಿತ ಮಾಡಿದೆ, ಮತ್ತೆ ಮುಂದಿನ ಸೋಮವಾರ ಬರುವಂತೆ ನನಗೆ ಹಿಂದಿನ ಮರ್ತು ಹೋಗಿದೆ. ಅದು ಬೇರೆ ಬೇರೆ ಲೇಯರ್ಸ್ ಬಂತಲ್ಲ, ಈ ಪದರುಗಳು ಬಂದ ಮೇಲೆ ಹಳೆ ಪದರು ಮರ್ತು ಹೋಗುತ್ತೇನೋ ಅಂತ. ಅದಾಗತ್ತೆ, ಯಾವಾಗ ಆಗತ್ತೆ ಅಂತ ತಿಳ್ಕೊಂಡಿದ್ದೀರಿ? ಒಂದೇ ಸಲ ಎಲ್ಲವನ್ನು ನುಂಗೋಕೆ ಹೋದಾಗ ಆಗುತ್ತೆ. ಒಂದು ಕಾನ್ಸೆಪ್ಟ್ ಇದೆ ಮನಃಶಾಸ್ತ್ರದಲ್ಲಿ ಬರುವಂತಹದ್ದು, ಮನಸ್ಸು ಯಾವತ್ತೂ ಯಾವುದೇ ವಿಷಯವನ್ನು 45 ನಿಮಿಷಕ್ಕೆ ಹೆಚ್ಚಿಗೆ ಹಿಡ್ಕೊಳ್ಳಲ್ಲ. ಹಿಡಿದಿಸ್ಕೊತ ಓದ್ಬೋದು, ನಾ ತೊಂದರೆ ಇಲ್ಲ, ಅದು ಹಿಡ್ಕೊಳ್ಳಲ್ಲ ಮನಸ್ಸು. ಈ ನೆಲ ಒರೆಸುವಂತ ಸ್ಪಂಜ್ ಬಟ್ಟೆ ಇರುತ್ತಲ್ಲ, ನೋಡಿದ್ದೀರಿ ನೀವು, ಹಸಿ ಆದ್ಮೇಲೆ ಒಂದು ಒರೆಸಲ್ಲ, ಹಿಡ್ಕೊಳ್ಳಲ್ಲ ನೀರು, ಹೋಗಿ ಹಿಂಡಿ ಬರ್ಬೇಕು ಅದನ್ನ, ಆಮೇಲೆ ಬರುತ್ತೆ. ಹಾಗೆ ಮನಸ್ಸು ಕೂಡ 45 ನಿಮಿಷ ಆದಮೇಲೆ ಎಷ್ಟೇ ಆಸಕ್ತಿ ಇದೆ ಅಂದ್ರು ಕೂಡ, ನಾವು ನೋಡ್ತೀವಲ್ಲ, ನೀವು ಸಿನಿಮಾ ನೋಡ್ತೀವಿ 3-3 ತಾಸು ಅಂತ ಹೇಳ್ತೀವಿ, ಆಕ್ಚುಲಿ ಸ್ವಲ್ಪ ನಿಲ್ಸಪ್ಪ ಗ್ಯಾಪ್ ಕೊಡಿಸುತ್ತೆ ಅನ್ಸುತ್ತೆ. ಒಂದೇ ಸಲ ನೋಡಿದ ಕೆಲವು ಸಣ್ಣ ಸಣ್ಣ ವಿಷಯಗಳು ಮರ್ತು ಹೋಗ್ಬಿಡ್ತಾರೆ. ಪಾಠ ಅನ್ನುವಂಥದ್ದು ನೋಡೋದಲ್ಲ, ಕೇಳೋದಲ್ಲ, ಅರ್ಥ ಮಾಡ್ಕೊಳ್ಳೋವಂಥದ್ದು, ಪ್ರತಿಯೊಂದು ನುವಾನ್ಸಸ್ ಕೂಡ ಗೊತ್ತಾಗುತ್ತೆ ನನಗೆ ಆ ಟಾಪಿಕ್ ಇರುವಂಥದ್ದು. ಅದಕ್ಕೆ 45 ನಿಮಿಷ ಕೊಟ್ಟು ಗ್ಯಾಪ್ ಕೊಡಬೇಕು ಅಂತ ಹೇಳ್ತಾರೆ. ನೀವು ಓದಬೇಕಾದ ಕೂಡ ಅಭ್ಯಾಸ ಮಾಡೋದು ಹೇಗೆ, ಮಕ್ಕಳು ನೆನಪಿರಲ್ಲ ಅಂತ ಮರ್ತು ಹೋಗುತ್ತೆ ಓದಿದ್ದು ಅಂತ ನೆನಪಿಟ್ಕೊಳ್ಳೋ ಒಂದು ಟೆಕ್ನಿಕ್ ಅದು. ದೇ ಸೇ ಡೋಂಟ್ ರೀಡ್ ಮೋರ್ ದೆನ್ 45 ಮಿನಿಟ್ಸ್ ಎಟ್ ಎನಿ ಟೈಮ್, ರೀಡ್ ಫಾರ್ 40. ಅದಕ್ಕೆ ನಮ್ಮ ಹಳೆ ಕಾಲದಲ್ಲಿ ಕ್ಲಾಸ್ ಪೀರಿಯಡ್ ಅನ್ನು 45 ಮಿನಿಟ್ಸ್ ಮಾಡಿದ ಉದ್ದೇಶ. ಈಗ 45 ಮಿನಿಟ್ಸ್ ಇಲ್ಲ, ಅದು ಗೊತ್ತಿರ್ಬೇಕದು, ಈಗ 6 ನಿಮಿಷ ಆಗಿದೆ. ಮೊದಲು ಅಟೆನ್ಷನ್ ಸ್ಪ್ಯಾನ್ ಅಂತ ಹೇಳ್ತಾ ಇದ್ವಿ ಮಕ್ಕಳಿಗೆ 45 ಮಿನಿಟ್ಸ್ ಅಂತ. ಈಗ ಇಂಟರ್ನ್ಯಾಷನಲ್ ಸೈಕ್ಯಾಟ್ರಿಕ್ ಸೊಸೈಟಿ ಹಸ್ ಪಬ್ಲಿಷ್ಡ್ ಅ ಪೇಪರ್ ವಿಚ್ ಸೇಸ್ ಇನ್ ಟುಡೇಸ್ ವರ್ಲ್ಡ್ ಅಟೆನ್ಷನ್ ಸ್ಪ್ಯಾನ್ ಆಫ್ ಚಿಲ್ಡ್ರನ್ ಇಸ್ ಓನ್ಲಿ 6 ಮಿನಿಟ್ಸ್. ಪೀರಿಯಡ್ 6 ನಿಮಿಷದ ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೇನು ಮಾಡ್ಬೇಕು ನಾವು? ಆ 45 ನಿಮಿಷ ಓದ್ತಾ ಒಂದು ಸ್ಟಡಿ ಹ್ಯಾಬಿಟ್ಸ್ ಅಂತ ಕಲಿಸ್ತೀವಿ ನಾವು. 45 ನಿಮಿಷ ಓದಿ ಪುಸ್ತಕ ಮುಚ್ಚಬೇಕು, ಏನು ಓದಿದೆ ಅಂತ ರಿಕ್ಯಾಪ್ ಮಾಡ್ಕೋಬೇಕು, ನಮ್ಮ ಬರೀಬೇಕು, ಬರೆದ್ಮೇಲೆ ಅರ್ಥ ಇನ್ನೊಬ್ರಿಗೆ ಹೇಳ್ಬೇಕಲ್ಲ, ಹೇಳಿದಾಗ ಉಳ್ಕೊಳ್ಳುತ್ತೆ ಅಂತ. ಅಂದರೆ ಯಾವುದೇ ಒಂದು ವಸ್ತು ಗಟ್ಟಿ ಆಗಬೇಕಾದ್ರೆ ಅದನ್ನು ಅವಕಾಶ ಕೊಡಬೇಕಾಗಿತ್ತು. ಈ ನೆಲ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಏನು ಮಾಡ್ತಾರೆ ನೋಡಿದ್ದೀರಲ್ಲ ನೀವು, ಜಲ್ಲಿ ಸಿಮೆಂಟ್ ಎಲ್ಲ ಹಾಕಿ ಕುಟ್ಟುತ್ತಾರೆ, ಚೆನ್ನಾಗಿ ಕುಟ್ಟುತ್ತಾರೆ. ಎಷ್ಟು ಚೆನ್ನಾಗಿ ದುಮ್ ಸೊಡೆದು ಅಂತಾರೆ ಇಲ್ಲೆಲ್ಲ, ಎಷ್ಟು ಗಟ್ಟಿ ಕುಟ್ತಿರೋ ಅಷ್ಟು ಫ್ಲೋರಿಂಗ್ ಚೆನ್ನಾಗಾಗತ್ತೆ, ಕ್ರ್ಯಾಕ್ ಬರೋದು. ಗಟ್ಟಿ ಕುಟ್ಟದೆ ಹೋದರೆ ಕ್ರ್ಯಾಕ್ ಬರುತ್ತೆ. ಮನಸ್ಸಲ್ಲಿ ಕೂಡ ಹಾಗೇನೆ, ಇಡೀ ದಿವಸ ಓದೋದೇನೂ ತಪ್ಪಿಲ್ಲ, ಆದರೆ ಉಳಿಸ್ಕೊಳ್ಳೋದು ಕಷ್ಟ. ಅದು ಓದಿದ ಖುಷಿಯಲ್ಲಿ ಓದ್ಬಿಡ್ತೀರಿ ಬಡ ಬಡ, ಆಮೇಲೆ ಮತ್ತೊಂದ್ಸಲ ಬಂದಾಗ ಓ ಅದು ಮರ್ತೋಯ್ತು ನೋಡಿ ಅದು ಅಂತ ಅನ್ಸುತ್ತೆ. ಅದಕ್ಕೆ ಲೇಯರ್, ನಾವು ಬಹುಶಃ ಬಿಲ್ಡಿಂಗ್ ಕಟ್ಟಬೇಕು ನೋಡಿರ್ಬೇಕು, ನಾವು ಗೋಡೆ ಕಟ್ಬೇಕಾದ್ರೆ ಒಂದೇ ದಿವಸ ಕಟ್ಬಿಡಲ್ಲ ಮೇಲೆ, ಅವರು 2.5 ಅಡಿ ಕಟ್ತಾರೆ, ಒಂದು ಕಾಂಕ್ರೀಟ್ ಬೆಡ್ ಹಾಕ್ತಾರೆ, ಅದ್ರ ಮೇಲೆ ಬಿಡ್ತಾರೆ, ಅವ್ರು ಮುಟ್ಟೋದೇ ಇಲ್ಲ, ಎಲ್ಲ ಕಡೆ ಹಾಕೊಂಡ್ರು, ನೆಕ್ಸ್ಟ್ ಡೇ ಮತ್ತೆ ಏರ್ಸೋಕೆ ಶುರು ಮಾಡ್ತಾರೆ. ಹಾಗೆ ಈ ಸ್ತರಗಳು ಅಂತ ಹೇಳ್ತೀವಿ ನಾವು, ಸ್ತರಗಳಲ್ಲೇ ಹಾಕಬೇಕಾದ್ರೆ ದೆನ್ ಇಟ್ ಬಿಕಮ್ಸ್ ಮೋರ್ ಮೀನಿಂಗ್ಫುಲ್. ಈಗ ಕೆಲವರು ಹೇಳ್ತಾರೆ ರಾತ್ರಿ ಎಲ್ಲ ಕೊಟ್ಟು ಓದ್ಬಿಟ್ಟೆ ನಾನು, 9 ಬೆಳಗ್ಗೆ 3 ಗಂಟೆವರೆಗೂ ಓದಿದೆ, ನನ್ನ ಪವರ್ ವೇಸ್ಟ್, ಎಲೆಕ್ಟ್ರಿಕ್ ಪವರ್ ವೇಸ್ಟ್, ಏನು ಉಳಿಯಲ್ಲ ನಿಮ್ಗೆ ಅನಿಸ್ತದೆ? ಅವತ್ತು ಉಳಿದಂಗೆ ಅನಿಸುತ್ತೆ, ಒಂದು 6 ತಿಂಗಳು ಬಿಟ್ಟು ನೋಡಿ ಓದಿದ್ದೆ ಅನ್ಕೊಳ್ತಿದ್ದೆ. ಆದರೆ ಅದನ್ನು ಸ್ತರ ಸ್ತರವಾಗಿ ಹಾಕೊಂಡು ಹೋದಷ್ಟು ಉಳ್ಕೊಳ್ತದೆ ನನ್ನ ಅಭಿಪ್ರಾಯ, ಪರ್ಸನಲ್ ಅಭಿಪ್ರಾಯ. ಓದಿದ ತಪ್ಪೇನಿಲ್ಲ, ಆದರೆ ಅದು ಉಳಿಸ್ಕೊಳ್ಳೋ ಶಕ್ತಿ ಬೇಕು. ಇಡೀ ದಿವಸ ಓದಿದ್ದೀನಿ, ಎಲ್ಲ ಮಕ್ಕಳು ಹಂಗೆ ಇಟ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ನನ್ನ ಪ್ರಕಾರ ಹೇಳೋದಾದರೆ, ಒಂದು ವಿಷಯವನ್ನು ಓದಿ ಗಟ್ಟಿ ಮಾಡಿ, ನಡು ಒಂದು ಸಣ್ಣ ಗ್ಯಾಪ್ ಕೊಡಿ, ಬೇರೆ ಯಾವುದೇ ಕೊಡಿ. ನಾನು ಯಾವಾಗಲೂ ಲ್ಯಾಂಗ್ವೇಜ್ ಕ್ಲಾಸಸ್ ಕಮ್ಮಿ ಇದೆ ರಿಲೀಫ್, ಲ್ಯಾಂಗ್ವೇಜ್ ಮ್ಯೂಸಿಕ್ ಆರ್ಟ್ ಡಾನ್ಸ್ ಕ್ಲಾಸಸ್ ಓದಿ ಕಮ್ಮಿ ಇದೆ ರಿಲೀಫ್ ಫಾರ್ ಯು, ಒಂಥರ ರಿಲೀಫ್ ಕೊಡ್ತದೆ ನಿಮ್ಗೆ. ಅದು ಮತ್ತೆ ಹೊಸದು ತಯಾರಿ ಮಾಡೋಕ್ಕಾಗತ್ತೆ, ಬಟ್ಟೆ ಹಿಂಡ್ಕೊಂಡ್ಬಂದ ಹಾಗೆ ಅದು ಮತ್ತೆ ಒಂದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ಇದನ್ನು ತರತರವಾಗಿ ಹೇರ್ಕೊಂಡು ಹೋಗೋದು ಒಳ್ಳೆಯದು ಒಂದೇ ಸಲ ಓದೋದಕ್ಕಿಂತ. ನಾನು ನನ್ನ ಮನೇಲಿ ಒಂದು ಸಣ್ಣ ಪ್ರಯೋಗ ಮಾಡಿದೆ. ನಮ್ಮ ಮನೇಲಿ ಒಂದು ಗಿನಿ ಪಿಗ್ ಇದೆ. ಗಿನಿ ಪಿಗ್ ಅಂದರೆ ಹೇಳಿ, ಪ್ರಯೋಗಕ್ಕೆ ಬಳಸುವಂಥ ಒಂದು ಪ್ರಾಣಿ. ನಮ್ಮ ಮನೇಲಿ ಒಂದು ಗಿನಿ ಪಿಗ್ ಇದೆ, ನನ್ನ ಮೊಮ್ಮಗಳು. ನಾನು ಎಲ್ಲ ಪ್ರಯೋಗಕ್ಕೂ ಮೊದಲನೇ ಪಾಪ ಬಲಿಪಶು, ಅದೇ ಒಳ್ಳೆ ಬಲಿಪಶು, ಚೆನ್ನಾಗಿ ಬಳಸ್ಕೊಂಡಿದ್ದೇನೆ. ಯಾಕೆಂದ್ರೆ ಆಕೆ ಇರೋದು 7ನೇ ಕ್ಲಾಸಲ್ಲಿ ಇದ್ದಾಳೆ. 5ನೇ ಕ್ಲಾಸಲ್ಲಿ ಇದ್ದಾಗ ಆಕೆ ಸ್ವಲ್ಪ ಹುಚ್ಚು ಬಂತು. ಕಾಂಪಿಟೇಷನ್ ಕಳಿಸಿದ್ರೆ, ಅದು ಸೈನ್ಸ್ ಕ್ವಿಜ್ ಕಾಂಪಿಟೇಷನ್ ಅಂತ ಸ್ಕೂಲಿಂದ, ಶಿ ವೆಂಟ್ ಟು ದ ನ್ಯಾಷನಲ್ ಲೆವೆಲ್. ಆಕೆ ಕೋಡ್ ಬಂದ್ಬಿಡ್ತು, ನಾನು ಸೈನ್ಸ್ ಚೆನ್ನಾಗಿ ಗೊತ್ತಿದೆ ಅಂತ. ಅದು ಗೊತ್ತಿಲ್ಲ ಅಂತ ತೋರಿಸ್ಬೇಕಾಗಿತ್ತು ನನಗೆ, ಕೆಮಿಸ್ಟ್ರಿ ಹೇಳ್ಕೊಡು ನನಗೆ, ಹೇಳ್ತೀನಿ ಬಾ ಅಂತ ಶುರು ಮಾಡಿದ್ವಿ. ನಂಬಲಿಕ್ಕಿಲ್ಲ, ಐ ಟುಕ್ 4 ಮಂತ್ಸ್ ಟು ಡೂ ದ್ಯಾಟ್. ಓರ್ ಯು ಮೇ ಎನಿ ಚೈಲ್ಡ್ ಆಗಿ ಡೂ ದ್ಯಾಟ್, ನಾಟ್ ನನ್ನ ಮೊಮ್ಮಗಳು ಬುದ್ಧಿವಂತೆ ಅಂತ ಹೇಳ್ತಾ ಇಲ್ಲ, ಯು ಮೇ ಎನಿ ಚೈಲ್ಡ್ ಆಫ್ ದ್ಯಾಟ್ ಏಜ್ ಐ ಕ್ಯಾನ್ ಡೂ ದ್ಯಾಟ್.
ನಾಲ್ಕು ತಿಂಗಳಲ್ಲಿ ಆಕೆ ಬರೀ ಭಾನುವಾರ ಮಾತ್ರ ಕ್ಲಾಸ್, ಭಾಳ ಆದರೆ ಶನಿವಾರ ಒಂದು ದಿವಸ ನಾನು ಫ್ರೀ ಇದ್ದಾಗ ಒಂದೂವರೆ ತಾಸು ಕೆಮಿಸ್ಟ್ರಿ ಹೇಳ್ಕೊಂಡು ಹೋದೆ. ಅಟಾಮಿಕ್ ಸ್ಟ್ರಕ್ಚರ್ ಕಲಿಸು ಅಂತ ಶುರು ಮಾಡಿದ್ದೆ. ನೀವು ನಂಬಲಿಕ್ಕಿಲ್ಲ, ನಾನು ಹೇಳಿದ್ರೆ ಎಕ್ಸಾಗ್ರೇಷನ್ ಅನಿಸ್ಬೋದು. ಹೇಳಿಸ್ಕೊಂಡು ಹೋಗಿ ಪುಷ್ ಮಾಡಿದೆ, ಎಲ್ತಂಗೆ ಹೋಗ್ತಾಳೆ ನೋಡೋಣ, ಎಲ್ತಂಗೆ ಹೋಗ್ತಾಳೆ ನೋಡೋಣ ಅಂತ ಶುರು ಮಾಡಿದ್ದು. ಇವತ್ತು ಶಿ ಇಸ್ ಬೆಟರ್ ದನ್ ಎ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ ಇನ್ ಕೆಮಿಸ್ಟ್ರಿ. ಜಸ್ಟ್ ಅಟಾಮಿಕ್ ನಂಬರ್ ಕೊಟ್ಟರೆ ಶಿ ವಿಲ್ ರೈಟ್ ದಿ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಸ್ ಪಿ ಡಿ ಎಫ್ ಆರ್ಬಿಟಲ್ಸ್ ಅಲ್ಲಿ ಬರೋದು. ಅನ್ಪೇರ್ಡ್ ಇಲೆಕ್ಟ್ರಾನ್ಸ್ ಇದೆಯಾ, ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಅದ್ರ ಪ್ರಾಪರ್ಟೀಸ್ ಕೂಡ ಹೇಳ್ತಾರೆ. ಇದು ಯಾಕೆ ಬಂತು? ಒಂದೇ ಸಲ ಹೇಳಿದ್ರೆ ಬರಲ್ಲ, ಈಗ ಎಷ್ಟೋ ಸಲ ಬರ್ತದೆ ಯಾಕೆ? ಅಹೋ ಪ್ರಿನ್ಸಿಪಲ್ ಹೇಳಿದಾಗ ಅಜ್ಜ ಅದು ಯಾವುದೋ ಹೇಳಿದಲ್ಲ ನೀನು, ಏನೋ ಹೇಳ್ಕೊಡೋದನ್ನ ಅಂತ. ಅಂದರೆ ಯಾವತ್ತು ಜಾಸ್ತಿ ಹೇಳ್ಕೊಟ್ಟೋ ಅದು ಅಷ್ಟಕ್ಕಷ್ಟೇ ಉಳ್ಕೊಂಡಿದೆ, ಮತ್ತೆ ಮರ್ತವೆ, ಮತ್ತೆ ವಾಪಸ್ ಬರ್ತಾರೆ. ಅದರಿಂದ ಗಟ್ಟಿ ಮಾಡೋದನ್ನು ಮಾಡ್ಕೋಬೇಕು ನಾವು ಆದಷ್ಟು. ಇಟ್ಸ್ ಬೆಟರ್ ವೇ ಆಫ್ ಲರ್ನಿಂಗ್. ಎಸ್ ಮ್ಯಾಮ್. ಗೀತಾಯ್ತಿ, ನಮ್ಗೆಲ್ರಿಗೂ ಗುರು ಶಿಷ್ಯರ ಸಂಬಂಧ ಹಾಗೆ ಅನುಭವ ಎಲ್ಲ ಗೊತ್ತು. ಈಗಿನ ಮಕ್ಕಳಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಆ ಮಗು ಕೊನೆವರೆಗೂ ನೆನ್ಪಿಟ್ಕೊಳ್ಬೇಕು ಅನ್ನೋದಾದ್ರೆ ನಾವು ಆ ವ್ಯಕ್ತಿತ್ವವನ್ನ ಹೇಗೆ ಬೆಳೆಸ್ಕೊಳ್ಬಹುದು? ಬೆಳೆಸ್ಕೊಳ್ಳೇಬೇಕು. ಯಾಕಂದ್ರೆ ನಾನು ಗುರು ಸ್ಥಾನದಲ್ಲಿ ಕೂತ್ಬಿಟ್ಟಿದ್ದೆ, ಕೂತಾಗ ನನ್ನ ನಡವಳಿಕೆಯಲ್ಲಿ ಕಸರು ಕಾಣಿಸ್ಬಾರ್ದು ಮಗು. ನಾನು ಮನುಷ್ಯ, ದೇವರಲ್ಲ. ಆದರೆ ಮಕ್ಕಳಿಗೆ ಗೊತ್ತಾಗಬೇಕು ಒಳ್ಳೆ ಮನುಷ್ಯರು, ಅದು ಆಗೋಕೆ ಸಾಧ್ಯ ಇದೆ ನಮ್ಮ ಕಡೆಯಿಂದ. ಅದು ಹೇಗೆ ಬರುತ್ತೆ ಗೊತ್ತಾ? ಇದೆಲ್ಲ ಶುರು ಆಗೋದು ನಮ್ಮ ಭಗವದ್ಗೀತೆ ಹೇಳ್ತಲ್ಲ, ಧ್ಯಾಯತೋ ವಿಷಯ ಪುಂಸ ಸಂಗಸ್ಥೆ ಶುಭ ಜಾಯತೆ, ಅಲ್ಲಿಂದಾನೇ ಶುರು. ನಾವು ಯಾವುದನ್ನು ಧ್ಯಾನ ಮಾಡ್ತೀವಿ, ಯಾವುದು ವಿಚಾರ ಮಾಡ್ತೀವಿ ಅಂತ. ಆದಷ್ಟು ಮಟ್ಟಿಗೆ ನಾವು ಶಿಕ್ಷಕರು, ನಾವೆಲ್ಲ ಸಂಸಾರ ಜಂಜಡದಲ್ಲಿ ಇದ್ದೀವಿ, ನಾವೇನು ಸಂಸಾರ ಬಿಟ್ಟು ವನಪ್ರಸ್ಥಾಶ್ರಮದಲ್ಲಿ ಇಲ್ಲ. ಆದ್ರೆ ಕೂಡ ಅದರೊಳಗೆ ಆದಷ್ಟು ಮಟ್ಟಿಗೆ ನಾನು ಧನಾತ್ಮಕವಾಗಿ ಚಿಂತೆ ಮಾಡ್ತಾ ಇದ್ದೆ. ಥಿಂಕ್ ಪಾಸಿಟಿವ್ ಅಬೌಟ್ ಪೀಪಲ್, ನೆವರ್ ಟಾಕ್ ನೆಗೆಟಿವ್ ಅಬೌಟ್ ಪೀಪಲ್. ಅಂಥವ್ರೊಬ್ಬರು ನೋಡಿದ್ದಪ್ಪ ಜೀವನದಲ್ಲಿ ನಾನು ಅಂತ. ನೀವು ನೋಡಿದ್ದೆಲ್ಲ ಗೊತ್ತಿಲ್ಲ, ಸಿದ್ದೇಶ್ವರ ಸ್ವಾಮಿಗಳು ಅಂತ ಇದ್ರು, ಇತ್ತೀಚೆಗೆ ತೀರ್ಕೊಂಡ್ರು. ಸುಮಾರು 28 ವರ್ಷ ಅವ್ರ ಜೊತೆ ಒಡನಾಟ ನನಗೆ. 8 ವರ್ಷ ಅವ್ರ ಜೊತೆಗಿದ್ರು, ಒಂದೇ ಒಂದು ಸಲ ಯಾರ ಬಗ್ಗೆ ನೆಗೆಟಿವ್ ಮಾತಾಡಿದ್ ನಾನು ಕೇಳಿದ್ದೆ, ಕೇಳೋದೇ ಇಲ್ಲ. ಅವ್ರ ಶಿಷ್ಯರು ತಮಾಷೆ ಮಾಡೋರು ಅವ್ರ ಬಗ್ಗೆ, ನಮ್ಮ ಗುರುಗಳು ಯಾರನ್ನೂ ಬೈಯಲ್ಲ ಸರ್. ಒಂದ್ಸಲ ಕಳತನ ಆಗ್ಬಿಡ್ತು ಬಿಜಾಪುರ ಜ್ಞಾನ ಯೋಗಾಶ್ರಮದಲ್ಲಿ, ಸನ್ಯಾಸಿ ಶಿಷ್ಯರೆಲ್ಲ ಮಲ್ಕೊಂಡಿದ್ದಾರೆ, ಅವ್ರ ಶಿಷ್ಯರೆಲ್ಲ ಮಲ್ಕೊಂಡಿದ್ದಾರೆ. ಅವ್ನು ಬೀಗ ತೆಗೆದು ಒಳಗಿಂದ ಏನೋ ಸ್ವಲ್ಪ ಸಾಮಾನು ತೊಗೊಂಡು ಹೋಗಿರ್ಬೇಕು. ಇವರೆಲ್ಲ ಕೂಗಾಡ ತಿಳ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಗುರುಗಳೇ ಅರೆಸ್ಟ್ ಮಾಡಿಸ್ಬೇಕು, ಹಿಡಿದು ಮಾಡ್ಕೊಂಡ್ಬರ್ಬೇಕು ಅಂತ ಜೋರಾಗಿ ಮಾಡ್ತಿದ್ರಂತೆ. ಗುರುಗಳು ಏನ್ ಮಾಡಿದ್ರು ಅಂತ ಶಿಷ್ಯರು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಸಿದ್ದೇಶ್ ಹೇಳಿದ್ರಂತೆ, ಬೈಬೇಡ್ರಿ ಅವನ, ಎಷ್ಟು ಬುದ್ಧಿವಂತ ನೋಡಿ ಅವನು, ಕಳ್ಳ. ನಿಮ್ಗೆ ಗೊತ್ತಾಗದ ಹಾಗೆ ಸಪ್ಪಳಾಗ್ಲಾರ್ದಂಗೆ ಲಾಕ್ ತಕ್ಕಿಬೇಕಾದ್ರೆ ಎಷ್ಟು ಪರಿಶ್ರಮ ಮಾಡಿರ್ಬೇಕು ಅವನು? ನೋಡ್ಕೊಳ್ಳಿ ಹೆಂಗಿದೆ ಅಂತ. ನೀವು ತೆಗೆಯಕ್ಕೆ ಹೋಗಿ ಬರುತ್ತೆ, ಲಾಕ್ ತೆಗಿಕ್ಕೆ ಬರಲ್ಲ. ಅವ್ನು ಎಷ್ಟು ಲಾಕ್ ತೆಗೆದಿರ್ಬೇಕಂತ ಪರಿಶ್ರಮ ಮಾಡಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಮತ್ತೆ ನೀವು ಮಲ್ಕೊಂಡವ್ರಿಗೆ ಎಚ್ಚರ ಆಗಲಾರ್ದಂಗೆ ನಿಮ್ಮನ್ನು ದಾಟ್ಕೊಂಡು ಹೋಗಿ ತೊಗೊಂಡು ಹೋಗ್ತಾನೆ ಅಂದರೆ ಹೇಗೆ ಪ್ರಾಕ್ಟೀಸ್ ಮಾಡಬೇಕು? ಬೇಕಿದ್ದು ಹೇಗೆ ನಡೆಯೋದಕ್ಕೆ ಅವನು? ಅದಕ್ಕೂ ಹೊಗಳದೆ ಯಾರೂ ದೋಷ ಕಂಡು ಹಿಡಿಯಲಿಲ್ಲ. ಅದು ಆಗಿ ಆಗಿ ಅವ್ರ ಸ್ವಭಾವ ಹೇಗಾಯಿತು ಅಂದರೆ, ಸಿದ್ದೇಶ್ವರ ಸ್ವಾಮಿಗಳು ಈಸ್ ಎನ್ ಎಪಿಟಾಮ್ ಆಫ್ ಪಾಸಿಟಿವಿಟಿ. ಯಾರೇ ಅವ್ರ ಜೊತೆಗಿದ್ರು, ಇನ್ನೊಂದು ಹೇಳ್ತೀನಿ, ಅವ್ರ ಜೊತೆ ಕೂತ್ರು ಕೂಡ ನಿಮ್ಮ ತಲೆ ಕೂಡ ನೆಗೆಟಿವಿಟಿ ಬರುತ್ತೆ. ನಾನು ನೋಡಿದ್ದೇನೆ ಅದನ್ನು. ಒಂದ್ಸಲ ಬಹಳ ಕಷ್ಟ ಪ್ರಸಂಗ ಬಂತು. ನಾನು ಹೋದಾಗ ಅವ್ರು ಕರೆದ್ಬಿಡೋರು, ನಾಳೆ ನಿಮ್ದೆ ಅಂದ್ಬಿಡೋರು, ನನ್ನ ಲೆಕ್ಚರ್ ಮಂದೆ ಅಂತ ಪಕ್ಕದಲ್ಲಿ ಕುರ್ಚಿ ಹಾಕೊಂಡು ಕೊಡೋರು. ಮತ್ತೆ ವಾಕಿಂಗ್ ಹೋಗೋಣ ಬನ್ನಿ ಅನ್ನೋಣ ಸಾಯಂಕಾಲ ಅಂದ್ಬಿಡೋರು. ವಾಕಿಂಗ್ ಹೋಗೋದು, ಮಾತಿಲ್ಲ ಕತೆ ಇಲ್ಲ, ಒಂದು ತಾಸು ಹಿಂಗೆ ನಡ್ಕೊಂಡು ಹೋಗೋದೆ ಹೋಗುದು. ಯಾವುದೋ ಒಂದು ಪ್ರಶ್ನೆ ಕೇಳೋರು. ಮುಗಿಸ್ಕೊಂಡು ಬಂದ್ವಿ, ಒಂದು 100 ಜನ ಸೇರಿದ್ರು. ಅವ್ರ ಭಕ್ತರು ಜಾರು ಜನ ಇದ್ದಾರೆ, ನಡೆದಾಡೋ ದೇವರು ಅಂತ ಕರೀತಾರೆ. 106 ಜನ ಬಂದ್ವಿ. ಅದರಲ್ಲೊಬ್ಬರು ಸೆಮಿ ಪಾಲಿಟಿಷಿಯನ್ ಒಂದಿದ್ರು, ಬಿಳಿ ಶರ್ಟು, ಬಿಳಿ ಪ್ಯಾಂಟು, ಬಿಳಿ ಚಪ್ಪಲಿ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಸ್ಪೈರಿಂಗ್ ಪಾಲಿಟಿಷಿಯನ್. ಆತ ಬಂದ್ಬಿಟ್ಟು, ಏನ್ ಗುರುಗಳೇ ಇವೇನು ಹೇಳೇ ಇಲ್ಲ ಅಂದ. ಆ ಮಗುನ ಸ್ಟೈಲ್ ನೋಡಿದಾಗ ಉದ್ದಟ ಇದ್ದಾನೆ ಅಂತ ಅನ್ಸುತ್ತೆ, ಒರಟ ಇದ್ದಾನೆ ಅನ್ಸುತ್ತೆ, ಸರಿ ಇಲ್ಲ ಅಂತ ಅನ್ಸುತ್ತೆ. ಮನಸ್ಸು ಶುರು ಆಗ್ಬಿಡುತ್ತೆ ವರ್ಕ್ ಮಾಡೋದಕ್ಕೆ. ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಕಲ್ಪನೆ ಮಾಡ್ಕೊಂಡು ಯಾವುದೋ ಮದುವೆ ಹೋಗಿದ್ದೆ ನಾನು, ದೊಡ್ಡ ಮದುವೆ. ಅದು ಕೂತಿದ್ದೇನೆ ಸಫಾದ ಮೇಲೆ, ನಾನು ಪಕ್ಕದ ಯಾರೋ ಕೂತಿದ್ದಾರೆ, ಯಾರೋ ಒಬ್ರು ಬಂದ್ರು ಒಳಗಡೆ. ಪಕ್ಕದಲ್ಲಿ ಕೂತ ಸುಮ್ಮನೆ ಕೊಡಲ್ಲ ಅವರು. ಬಂದ ನೋಡಿ ಸರ್ ಅವನು ಅಂದ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಯಾರು ಅವರು? ನಿಮಗೆ ಗೊತ್ತಿಲ್ವಾ? ಪರಮ ಚಂಡಾಲ ಸರ್ ಅವನು. ಏನೇನು ಮೋಸ ಮಾಡಿದ ಅನ್ಗೊತ್ತಾ? 3 ತಿಂಗಳ ಒಳಗಿದ್ದ, ಈ ಬಂದು ಹೊರಗೆ ಬಂದಿದ್ದಾನೆ ಅಂತೆಲ್ಲ ಹೇಳಿದ್ರು.
ಅಲ್ಲ, ಅವ್ರ ಪರಿಚಯ ಇಲ್ಲೇ ನನಗೆ. ಮುಂದೆ ನಾನು ಅವ್ರನ್ನ ಭೇಟಿ ಆದ, ಎದುರಾಗ್ಬದ್ರೆ ಬಂದು ಭೇಟಿ ಆದಾಗ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ? ಮಾತಾಡೋದು ಒಂದು ಲಫಂಗ ಅಂತ ನಾನು ಮಾತಾಡ್ತೀನಿ, ಆದಷ್ಟು ಬೇಗ ಅವ್ರನ್ನ ತಪ್ಸ್ಕೊಂಡು ಹೋಗ್ಬಿಡ್ಬೇಕು. ಆತ ಪ್ರೀತಿಯನ್ನು ಮಾತಾಡ್ತಾ ಇದ್ದ ನಾನು, ಯಾಕಂದ್ರೆ ನನ್ನ ಮನಸ್ಸು ಕೂತ್ಕೊಂಡ್ಬಿಟ್ಟಿದೆಯಲ್ಲ. ಇನ್ನೊಂದು ಎಕ್ಸಾಂಪಲ್ ನಾನು ಬರ್ತಿದ್ದೆ, ನಾನು ಆಫೀಸಲ್ಲಿ ಕೂತಿದ್ದೀನಿ, ನನ್ನ ಕಲೀಗೊಬ್ಬರು ಬರ್ತಾರೆ, ಸರ್ ನಾಳೆ ಬೆಳಿಗ್ಗೆ ಫ್ರೀ ಇದ್ದೀರ ಸರ್ 11 ಗಂಟೆಗೆ? ಯಾಕೆ ಹೇಳಿದ್ದೀನಿ ಸರ್, ನಮ್ಮ ಊರಿಂದ ಬರ್ತಾ ಇದ್ದಾರೆ ಸರ್. ಇದು ಯಾಕೆ ಹೇಳ್ತೀವಿ, ಟೀಚರ್ ಇರಬೇಕಾದ್ರೆ ನಮ್ಮ ಊರಿಂದ ಬರ್ತಾರೆ ಸರ್, ಹಿರಿಯರು ದೊಡ್ಡ ಸಾಧಕರು ಸರ್, ಅವರು ನಿಮ್ಮನ್ನು ನೋಡ್ಬೇಕಂತಾರೆ, ಕರ್ಕೊಂಬರ್ಲ ನಾಳೆ, ಕರ್ಕೊಂಬನ್ನಿ ಪರವಾಗಿಲ್ಲ ಸರ್, 5 ನಿಮಿಷ ಅಷ್ಟೇ ಸರ್ ಬನ್ನಿ. ಮೂರು ದಿವಸ ನನ್ನ ಸೆಕ್ರೆಟ್ರಿ ಫೋನ್ ಮಾಡಿ, ಸರ್ ಅವ್ರು ಬಂದಿದ್ದಾರೆ ನಿಮ್ಗೆ ಭೇಟಿ ಆಗೋದಕ್ಕೆ. ನಾನೇನು ಮಾಡಿದೆ, ಕುರ್ಚಿಯಲ್ಲಿ ಕೂಡಲಿಲ್ಲ, ಎದ್ದು ಬಾಗಿಲವರೆಗೂ ಹೋದೆ. ಯಾಕೆ ಹೇಳಿದ್ರಲ್ಲ ದೊಡ್ಡವರು ಸಾಧನೆ ಮಾಡಿದವರು ಅಂತ, ಬಾಗಿಲು ನಮಸ್ಕಾರ ಮಾಡಿದೆ, ಕರ್ಕೊಂಬಂದೆ, ಕೂಡಿಸ್ಕೊಂಡೆ, ಕಾಫಿ ಕೊಟ್ಟೆ, ಬರೀ 5 ನಿಮಿಷ ಅಲ್ಲ, ಅರ್ಧ ಗಂಟೆ ಮಾತಾಡಿದೆ ಅವ್ರ ಹತ್ರ, ಮತ್ತೆ ಬಾಗಿಲು ತನಕ ಹೋಗಿ ಕಳಿಸ್ಬಂದೆ, ಮುಗಿದ್ವಿ. ಮುಂದಿನ ವಾರ ಇನ್ನೊಬ್ರು ಬಂದು ನಮ್ಮ ಕಲಿಯು, ಸರ್ ನಾಳೆ ಸ್ವಲ್ಪ ಫ್ರೀ ಇದ್ದೀರಾ ಯಾವಾಗಾದ್ರು? ಯಾಕೆ, ಅಯ್ಯೋ ಆ ಪೀಡೆ ಸರ್, ಒಂದು ಸಮ ಕಾಡ್ತಾನೆ, ನಿಮ್ಮ ನೋಡ್ಬೇಕು ಬರ್ಬೇಕು ಅಂತಾನೆ, ಒಂದು 5 ನಿಮಿಷ ನೋಡಿ ಕಳಿಸ್ಬಿಡಿ ಸರ್. ಏನು ಅವನು ಏನೇನು ಹೇಳ್ತಾನೆ ಸರ್, ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತಾನೆ, ಏನು ಮಾಡಿದಾನೋ ಗೊತ್ತಿಲ್ಲ ಸರ್, ಬರೀ ಬುರುಡೆ ಹೊಟ್ಟಾನೆ, ಆ ಥರ ಕಳಿಸ್ಬಿಡಿ. ಒಂದು ಸೆಕ್ರೆಟರಿ ಬಂದಿದ್ದಾರೆ ಅವರು, ಏನು ಮಾಡಿದೆ ನಾನೀಗ, ಏನು ಬಾಗಿಲವ್ರಿಗೆ ಹೋಗ್ತೀನ, ಇನ್ನೂ ಕುರ್ಚಿಯಲ್ಲಿ ಗಟ್ಟಿಯಾಗಿ ಕೂತ್ಕೋತೀನಿ. ಅವನು ಬಂದಾಗ ಐ ಬ್ರಿಂಗ್ ಔಟ್ ದ ಮೋಸ್ಟ್ ಮೋಸ್ಟ್ ಅನ್ಯಾಚುರಲ್ ವಾಯ್ಸ್, ಎಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತೇನೆ, 5 ಅಲ್ಲ 3 ನಿಮಿಷ ಕಳಿಸ್ತೇನೆ ಅವನು. ವೈ ಡಿಡ್ ಐ ಬಿಹೇವ್ ದಟ್ ವೇ, ಯಾಕೆ ಹಂಗೆ ನಡ್ಕೊಂಡೆ ನಾನು ಎರಡು ಜೊತೆಗೆ? ನಂದಲ್ಲ ಅದು ಸ್ವಭಾವ. ಅವ್ರು ಹೇಳಿದ್ರಲ್ಲ ಸಾಧಕರು ಅಂತ, ಅವ್ರನ್ನ ಸಾಧಕರ ಹಂಗೆ ನೋಡ್ಕೊಂಡೆ, ಇವನು ಪೀಡೆ ಅಂದಾಗ ಪೀಡೆ ಹಂಗೆ ನೋಡ್ಕೊಂಡೆ. ಆದರೆ ಮುಂದೆ ಒಂದು ತಿಂಗಳ ಮೇಲೆ ಗೊತ್ತಾದದ್ದು, ಹುಡುಗನೇ ನಿಜವಾಗ್ಲೂ ಸಾಧನೆ ಮಾಡಿದ್ವು, ಅವ್ರು ಸುಮ್ಮನೆ ಅಂದ್ಕೊಂಡು ಅಡಾಡ್ತಿದ್ದಾರೆ ಅಲ್ವಾ. ಐ ಬಿಹೇವ್ ದ ವೇ ಐ ಬಿಹೇವ್ ಬಿಕಾಸ್ ಆಫ್ ಐ ಹರ್ಡ್ ವಾಟ್ ಅದರ್ಸ್ ಟೆಲ್ ಮಿ, ಆಸ್ ಅ ಟೀಚರ್ ಡೋಂಟ್ ಗೋ ಬೈ ವಾಟ್ ಅದರ್ಸ್ ಸೇ, ಗೋ ಬೈ ವಾಟ್ ಯು ಸೀ, ವಾಟ್ ಯು ಫೀಲ್ ಅಬೌಟ್ ದ ಚೈಲ್ಡ್. ಒನ್ಸ್ ಯು ಲವ್ ದ ಚೈಲ್ಡ್ ಅನ್ಇಂಟೆನ್ಷನಲಿ, ಅನ್ಅಡಲ್ಟ್ರೇಟೆಡ್ ಲವ್, ಐ ಟೆಲ್ ಯು ದೇವ್ ವರ್ಷಿಪ್. ಅದೇ ಮಕ್ಕಳು ನಿಮ್ಮ ಪೂಜೆ ಮಾಡ್ತಾರೆ, ಆ ಪೂಜೆ ಮಾಡಿದ್ರೆ ಅವನು ಭಾಳ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ, ಅತ್ಯಂತ ಪ್ರೀತಿ. ಹೇಳ್ತೀನಲ್ಲ, ಭಗವಂತ ನಮ್ಮ ಪ್ರೀತಿ ಮಾಡೋರು ಜಗತ್ತಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ವಾ. ಆ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಅಂಶ, ಒಂದು ಸಣ್ಣ ಅಂಶ ಆಗ್ಬೋದಲ್ಲ. ಅದಕ್ಕೆ ದಯವಿಟ್ಟು ನಾನು ಹೇಳೋದು ಇಷ್ಟೇನೆ, ಇಫ್ ಯು ವಾಂಟ್ ಟು ಬಿ ಗುರು, ಅದು ಮುಖ್ಯ ಅಂದ್ರೆ ಅನ್ಅಡಲ್ಟ್ರೇಟೆಡ್ ಲವ್ ಫಾರ್ ದ ಚೈಲ್ಡ್, ಮಗುವಿನ ಬಗ್ಗೆ ಪ್ರೀತಿ. ಅಕಸ್ಮಾತ್ ಅವನ ಬಗ್ಗೆ ಪೂರ್ವಾಗ್ರಹ ಇದ್ರೆ, ಇವ್ರೇನೋ ಸರಿ ಇಲ್ಲ ಅಂತಿದ್ರೆ, ಅಥವಾ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಅನ್ನೋದಾದ್ರೆ, ಸ್ಪೆಂಡ್ ಲಿಟ್ಲ್ ಮೋರ್ ಟೈಮ್, ಸಿಟ್ ವಿತ್ ಹಿಮ್ ಆರ್ ಹರ್ ಅಂಡ್ ಟಾಕ್ ಟು ಹರ್. ಅಂಡ್ ಎವ್ರಿ ಚೈಲ್ಡ್ ಇಲ್ಲಕ್ಕೆ ಡೈಮಂಡ್ ಇನ್ ದಿ ಮಡ್, ಡೈಮಂಡ್ ಇನ್ ದ ಮಡ್ ಅಂತ ಕರಿತೀನಿ. ಆ ಮಣ್ಣು ತೆಗಿಬೇಕಷ್ಟೇನೆ, ಅಯ್ಯೋ ಕೆಸರಾಗಿದೆ ತೆಗೆದು ಹಾಕ್ಬಿಟ್ರೆ ಕೆಸರೇ ಹೋಗ್ತದೆ, ಆದ ನೀರು ಬಿಟ್ಟು ಸ್ವಚ್ಛ ಗುಜ್ಜಿಬಿಟ್ರೆ ಡೈಮಂಡ್ ಇದೆ. ಪ್ರತಿಯೊಂದು ಮಗುವಿನಲ್ಲಿ ಡೈಮಂಡ್ ಇದೆ, ಎವ್ರಿ ಚೈಲ್ಡ್ ಇಸ್ ಅ ಡೈಮಂಡ್. ಸಮ್ ಟೈಮ್ ದೇ ಡೋಂಟ್ ಶೈನ್ ಬಿಕಾಸ್ ದೇ ಡೋಂಟ್ ಪಾಲಿಶ್ ಇಟ್. ಅದಕ್ಕೆ ಆಸ್ ಎ ಗುರು ಟೂ ಥಿಂಗ್ಸ್, ಒನ್ ಈಸ್ ಥಿಂಕ್ ಪಾಸಿಟಿವ್ ಆಲ್ ದ ಟೈಮ್, ಅಂಡ್ ಸೆಕೆಂಡ್ಲಿ ಬಿ ಅಬ್ಸಲ್ಯೂಟ್ಲಿ ಲವ್ ಫಾರ್ ದ ಚೈಲ್ಡ್. ಸಾಕು, ಸಬ್ಜೆಕ್ಟ್ ತಾನೇ ಬರುತ್ತೆ. ಇನ್ನೊಂದು ಎಷ್ಟೋ ಸಲ ನಿಮ್ಮ ಜೀವನದಲ್ಲಿ ಆಗಿದೆ, ನೆನಪಿಟ್ಕೊಳ್ಳಿ, ದೇರ್ ಆರ್ ಸಮ್ ಟೀಚರ್ಸ್ ಹೂ ಆರ್ ನಾಟ್ ಗ್ರೇಟ್ ಟೀಚರ್ಸ್ ಇನ್ ಸಬ್ಜೆಕ್ಟ್, ಬಟ್ ಯು ಲೈಕ್ ದೆಮ್ ಬಿಕಾಸ್ ದೇ ಆರ್ ಗುಡ್ ಪೀಪಲ್. ಇಸ್ ಇಟ್ ನಾಟ್ ರೈಟ್? ಮೇಷ್ಟು ಭಾಳ ಒಳ್ಳೆ, ಅದು ಕೆಲ್ಸಕ್ಕೆ ಬರ್ತಿರ್ಲಿಲ್ಲ ಬಿಡಿ, ಭಾಳ ಒಳ್ಳೆ ಮೇಷ್ಟು. ಅಂದ್ರೆ ಕಲಿಕು ಸಕ್ಸಸ್ಫುಲ್ ಆಗೋದು ಯಾವುದು? ದಯವಿಟ್ಟು ನೆನೆಸ್ಕೊಳ್ಳಿ, ನೀವು ಕಲ್ತಂತ ವಿಷಯ ಎಲ್ಲ ಮರ್ತು ಹೋಗಿದೆ ನಿಮಗೀಗ. ನೀವು BA BSc ಬಿಕಾಮ್ ಅಲ್ಲಿ ಏನೇನು ಓದಿದ್ರು ಅಕೌಂಟೆನ್ಸಿ ಆ ಮೇಷ್ಟು ನೆನಪಿದೆ, ನಿಮ್ಗೆ ಯಾವಾಗೂ ನೆನಪಿಲ್ಲ. ಆದ್ರೆ ಮೇಷ್ಟು ನೆನಪಿದ್ದಾರೆ, ಯಾರು ಒಳ್ಳೆ ಮೇಷ್ಟು ಈಗಾದ್ರೂ ಹೋಗಿ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ, ನಮಸ್ಕಾರ ಸರ್ ನೆನಪಿದೆಯಾ ಸರ್ ನಿಮ್ ಸ್ಟೂಡೆಂಟ್ ಆಗಿದ್ದೆ ಅಂತ ಹೇಳ್ತೀರಿ, ಅವ್ರಿಗೆ ನೆನಪಿರಲ್ಲ. ಬಿಕಾಸ್ ಯು ಫಾರ್ಗಾಟ್ ದಿಸ್ ಸಬ್ಜೆಕ್ಟ್ ಬಟ್ ರಿಮೆಂಬರ್ ದ ಟೀಚರ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಮೀ. ಬಿ ರಿಮೆಂಬರ್ಡ್ ಆಸ್ ಎ ಗ್ರೇಟ್ ಟೀಚರ್, ಆಸ್ ಎ ಪರ್ಸನ್ ಹೂ ಮೋಟಿವೇಟೆಡ್ ಮೀ, ಸಪೋರ್ಟೆಡ್ ಮೀ, ಸ್ಟುಡ್ ಬೈ ಮೀ, ಸಪೋರ್ಟೆಡ್ ಮೈ ಫೇಲ್ಯೂರ್, ಸಪೋರ್ಟೆಡ್ ಈವನ್ ವೆನ್ ದ ಚೈಲ್ಡ್ ಫೇಲ್ಡ್. ಲೆಟ್ ನಾಟ್ ದ ಚೈಲ್ಡ್ ಆಸ್ಕ್ ಎ ಕ್ವೆಶ್ಚನ್, ಡೂ ಯು ಲವ್ ಮೀ ಈವನ್ ಇಫ್ ಐ ಫೇಲ್? ಚೈಲ್ಡ್ ಶುಡ್ ನಾಟ್ ಆಸ್ಕ್ ದಿಸ್ ಕ್ವೆಶ್ಚನ್. ನಾನು ಗೆದ್ದರೆ ಮಾತ್ರ ಮೇಷ್ಟು ಲೈಕ್ ಮಾಡ್ತಾರೆ, ನಾನು ಗೆಲ್ಲದೆ ಹೋದ್ರು ಕೂಡ ಮೇಷ್ಟು ಲೈಕ್ ಮಾಡ್ತಾರ? ದೇ ಲೈಕ್ ಮೀ ಬಿಕಾಸ್ ಐ ಆಮ್ ಲೈಕ್ ಬಿಕಾಸ್ ದ ವೇ ಐ ಆಮ್, ನಾಟ್ ಬಿಕಾಸ್ ಆಫ್ ಮೈ ಪರ್ಫಾರ್ಮೆನ್ಸ್. ಅದೊಂಚೂರ ಪ್ರೀತಿ ಬಂದರೆ ಸಾಕು, ಇಲ್ ಬಿ ಎ ಗ್ರೇಟ್ ಟೀಚರ್.
ಜನರಿಕ್ ಅಂಡ್ ಸ್ಪೆಷಲಿಸ್ಟ್ ಟೀಚರ್ಸ್ ನಂದ ಅನಿಸಿಕೆ ಇದ್ದಿದ್ದು ನಾನು ನಿನ್ನೆ ಇಂಗ್ಲಿಷ್ ವರ್ಕ್ಶಾಪ್ ಅನ್ನು ಡಿಬೇಟೆಡ್. ಸೊ ನಂಗೆ ನ್ಯಾಷನಲ್ ಕಾಲೇಜ್ ಜನಗಳಲ್ಲಿ ನಮ್ಮ ಇಂಗ್ಲಿಷ್ ಮೇಸ್ಟರ್ ಹೆಂಗ್ ಪಾಠ ಮಾಡೋದು, ನಂಗೆ ಇಂಗ್ಲಿಷ್ ಹತ್ತು ಪಾಠ ಮಾಡಕ್ ಬರಲ್ಲ. ಸೊ ಐ ನೆಗ್ಲೆಕ್ಟೆಡ್ ಅಬಿಟ್. ಸೊ ಹಂಗಿದ್ದಾಗ ನಾನು ಎಲ್ಲಾ ಸಬ್ಜೆಕ್ಟ್ ಮಾಡಿ ನನಗೆ ಯಾವ್ದು ಇಷ್ಟನೋ ಅದನ್ನ ನಾನು ಚೆನ್ನಾಗಿ ಮಾಡ್ತೀನಿ. ಇದನ್ನ ನಾನು ಸ್ವಲ್ಪ ಇಗ್ನೋರ್ ಅಂತಲ್ಲ, ಬಟ್ ನನ್ಗೆ ಬರಕ್ ಐ ಮೇ ನಾಟ್ ಬಿ ಏಬಲ್ ಟು ಮೋಟಿವೇಟ್ ದ ಚೈಲ್ಡ್ ಟು ಇಫ್ ಈಸ್ ರಿಯಲಿ ಬ್ಯಾಡ್ ಇನ್ ಇಂಗ್ಲಿಷ್ ಐ ಕ್ಯಾನ್ ಮೋಟಿವೇಟ್ ಇನ್ ಇಂಗ್ಲಿಷ್. ಸೊ ಹೀಗಿದ್ದಾಗ ಇಫ್ ದಿಸ್ ಕಾನ್ಸೆಪ್ಟ್ ಆಫ್ ಜನರಿಕ್ ಟೀಚರ್ಸ್ ವಿಲ್ ಇಟ್ ವರ್ಕ್, ಅದರಲ್ಲೂ ಒಂದು ಸಬ್ ಕ್ವಶನ್ ಏನಂದ್ರೆ ನನ್ ವಿಶೇಷವಾಗಿ ನಾನು ಪರಿಸರ ವಿಜ್ಞಾನದ ಬಗ್ಗೆ ನಾನು ಸಂಶೋಧನೆ ಮಾಡ್ತಾ ಇರೋದು, ಅದರಲ್ಲಂತೂ ನನ್ನ ಹೈಪೋಥಿಸಿಸ್ ಇರೋದು ಸ್ಪೆಷಲಿಸ್ಟ್ ಟೀಚರೇ ಬೇಕು ಅಂತ ನನ್ನ ವಾದ ಇದೆ. ಯಾಕೆಂದ್ರೆ ನನ್ನ ನೋಡಿರೋದ್ರಲ್ಲಿ ಜನರಿಕ್ ಟೀಚರ್ಸ್ ಹ್ಯಾವ್ ನಾಟ್ ವರ್ಕ್ ಅದು ಆಗ್ತಿಲ್ಲ ಅಂತ. ಸೊ ಇದು ಹೆಂಗೆ ಅಂತ ವೆರಿ ಗುಡ್ ಕ್ವಶನ್. ಯಾಕೊಂದು ಇನ್ಸಿಡೆಂಟ್ ಹೇಳಿ ಹೇಳ್ತೀನಿ, ಐ ಆಮ್ ವೆರಿ ಫಾಂಡ್ ಆಫ್ ಟೀಚರ್. ನಾನು 1972 ಪಾಠ ಮಾಡೋಕ್ಕೆ ಶುರು ಮಾಡಿದ್ದೆ, 52ನೇ ವರ್ಷ ನಾನು ಪಾಠ ಮಾಡ್ತಿದ್ದಿದ್ದೆ. ನನ್ನ ಕಾಲೇಜು ರಾಜಾಜಿನಗರ್ ಫಸ್ಟ್ ಬ್ಲಾಕಲ್ಲಿತ್ತು, ಜನನೇ ಇರಲಿಲ್ಲ ಫಸ್ಟ್ ಬ್ಲಾಕ್ ರಾಜಾಜಿನಗರದಲ್ಲ. ಇಡೀ ಏರಿಯಾದಲ್ಲಿ ಒಂದು ಹೋಟೆಲ್ ಇರಲಿಲ್ಲ, ನಮಗೆ ಕಾಫಿ ಕುಡಿಯಲು ತಂದು ಇರ್ತಿರ್ಲಿಲ್ಲ, ಆ ಥರ ಇತ್ತು ಪರಿಸ್ಥಿತಿ. ಕಾಲೇಜ್ ಆ ವರ್ಷ ಶುರು ಆಗಿತ್ತು, ಪಾರ್ಟ್ ಟೈಮ್ ಲೆಕ್ಚರರ್ಸ್ ಇದ್ರು, ಬಸ್ ಬರ್ತಿರ್ಲಿಲ್ಲ, ನವರಂ ಥಿಯೇಟರ್ ನಿಂತ್ಕೊಂಡು ನಡ್ಕೊಂಬರ್ಬೇಕು ಅಲ್ಲಿಂದ. ಹೀಗಾಗಿ ಪಾರ್ಟ್ ಟೈಮ್ ಲೆಕ್ಚರ್ ಬರ್ತಾನೆ ಇರಲಿಲ್ಲ, ಕೆಲಸ ರಜೆ ಹಾಕ್ಬಿಡು, ಮಕ್ಕಳಿಗೆ ಕ್ಲಾಸಿಗೆ ಹೋಗ್ಬಿಡೋದಲ್ಲ. ನಾನು ನಮ್ಮ ಪ್ರಿನ್ಸಿಪಾಲ್ ಹೇಳಿದೆ, ಮೇಡಮ್ ಯಾವುದೇ ಕ್ಲಾಸ್ ಇದ್ರು ನಮ್ಮ ಕರೀರಿ, ನಾನು ತಗೋತೀನಿ ಕ್ಲಾಸ್. ನಾನು ಕೆಮಿಸ್ಟ್ರಿ ಮೇಸ್ಟ್ರು, ಫಸ್ಟ್ ಇಯರ್ 4 ತಾಸು ಸೇರಿ 1-4 ತಾಸು ಪ್ರಾಕ್ಟಿಕಲ್ಸ್, ಇಡೀ ವಾರದಲ್ಲಿ 8 ಅವರ್ ಏನು ಮಾಡ್ತಿದ್ದೆ, ಖಾಲಿ ಕೊಡೋಕ್ಕಾಗಲ್ಲ ನನಗೆ, ಕ್ಲಾಸ್ ಕೊಡಿ ಅಂದೆ. ಅಲ್ಲ ಆರ್ಟ್ಸ್ ಕೊಡಿ ನೀವು, ಆರ್ಟ್ಸ್ ಕೊಡಿ ಕಾಮರ್ಸ್ ಕೊಡಿ ತಗೋತೀನಿ ನಾನು ಅಂದೆ. ನನ್ನ ರೂಮಲ್ಲಿ ಈಗಾದ್ರೆ ಎಲ್ಲ ಕಡೆ ಯಾವ ಟೈಮ್ 3 ಬುಕ್ಸ್ ಆವೇ ಇರ್ತೀನಿ, ಯಾವಾಗ ನನ್ನ ಕಡೆ 3 ಪುಸ್ತಕ ಇರುತ್ತೆ, ಒಂದು ಕುಮಾರವ್ಯಾಸ ಭಾರತ ಇರ್ತದೆ, ಒಂದು ಮಂಕುತಿಮ್ಮನ ಕಗ್ಗ ಇರುತ್ತೆ, ಒಂದು ರವೀಂದ್ರನಾಥ್ ಟ್ಯಾಗೂರ್ ಗೀತಾಂಜಲಿ ಇರ್ತದೆ, 3 ಪುಸ್ತಕ ಇಟ್ಕೊಂಡಿದ್ದೆ. ನಾನೇನು ಮಾಡ್ತಿದ್ದೆ, ಯಾವುದೇ ಕ್ಲಾಸ್ ಫ್ರೀ ಅಂದರೆ ಆ ಕ್ಲಾಸಿಗೆ ಹೋಗ್ಬಿಡು. ನೀವು ನಂಬಲಿಕ್ಕಿಲ್ಲ, ಈ ಜ್ಯೋತಿ ನಿವಾಸ್ ಕಾಲೇಜ್ ಅಂತದೇ ಇದೆ, ಅಲ್ಲಿ ಕಾಮರ್ಸ್ ಹಿಡಿದುಕೊಂಡು ಲಲಿತಾ ಅಂತ ಒಬ್ಬ ರಿಟೈರ್ ಆದ್ಲು ಬನ್ನಿ ಈ ವರ್ಷ, ಆಕೆ ನನ್ನ ಸ್ಟೂಡೆಂಟ್ ಆಗಿತ್ತು. ಆ್ಯಂಡ್ ಶಿ ಟೆಲ್ಸ್ ಮೀ ಇಂಟ್ರೊಡ್ಯೂಸ್ ಆಲ್ವೇಸ್ ಮೈ ಕ್ಲಾಸ್ ಟೀಚರ್ ಅಂತ. ನಾನು ಕಾಮರ್ಸ್ ಕ್ಲಾಸಿಗೆ ಕ್ಲಾಸ್ ಟೀಚರ್ ಆಗಿದ್ದೆ ಕೆಮಿಸ್ಟ್ರಿ ಮೇಸ್ಟ್ರ್ ನಾನು. ಒಬ್ಬ ಪುಸ್ತಕ ತಗೊಳ್ಳೋದು ಕ್ಲಾಸಿಗೆ ಹೋಗಿ, ಯಾವುದೋ ಫ್ರೀ ಹೋಗೋದು, ಇವತ್ತೇನು ಮಾಡೋದು ಹೇಳಿ, 3 ಪುಸ್ತಕ ಇದೆ, ಮಂಕುತಿಮ್ಮನ ಕಗ್ಗ ಹೇಳ್ಬೇಕಾ, ಕುಮಾರವ್ಯಾಸ ಭಾರತ ಹೇಳ್ಬೇಕಾ, ಅಥವಾ ಇದಂತ ಹೇಳ್ಬೇಕಾ, ಬೆಟ್ ಕಟ್ಟೋದು ಅಳಲ್ಲಾಗುತ್ತು ಅಳಿಸ್ಬಿಡ್ತೀನಿ ನೋಡ್ರಿ ನಿಮ್ಮನ್ನ ಅಂಥೇಳಿ ಕುಮಾರವ್ಯಾಸ ಭಾರತ ಕರ್ಣ ಪರ್ವ ತೊಗೊಂಡ್ಬಿಡೋದು, ಓ ಅಂತ ಹೇಳೋದಿಲ್ಲ ಆ ಥರ ಮಾಡು. ನನಗೆ ಅದೊಂದು ಸ್ವಲ್ಪ ನ್ಯಾಕಿದೆ, ಕುಮಾರವ್ಯಾಸ ಭಾರತ ಹೇಳೋದು ಹಾಕಿದ್ದು, ಗೀತಾಂಜಲಿ ತೊಗೊಂಡ್ಬಿಡೋದು. ಹಿಂಗೆ ಪಾಠ ಮಾಡ್ತಿದ್ದೆ ಯಾವ ಕ್ಲಾಸ್ ಫ್ರೀ ಇರೋದು. ಅದು ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿಬಿಡ್ತು ಅಂದರೆ, ಈ ಹುಡುಗಿಯರು ಹೋಗಿ ಟೀಚರ್ ಹೇಳಿದ್ರು, ಮೇಡಮ್ ನಾಳೆ ದಯವಿಟ್ಟು ಬರಬೇಡಿ ಮೇಡಮ್, ಯಾಕಂದ್ರೆ ಗೀತಾಂಜಲಿ ಅರ್ಧ ಮಾಡಿದ್ದೀನಿ ಲೆಸನ್ ಯಾವುದು ಒಂದು ಅಂತ. ಹೀಗೆ ನಾನು ಇಂಗ್ಲೀಷ್ ಮೇಸ್ಟರ್ ಅಲ್ಲ. ಮುಂದೆ ಅದು ಕಾಲ ಹೋಗಿ ಎಷ್ಟೋ ವರ್ಷ ಆಯಿತು, ದಿಲ್ಲಿಗೆ ಹೋಗಿದ್ದೆ, ಏರ್ಫೋರ್ಸ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿದ್ದೆ. ಹೋದಾಗ ದೊಡ್ಡ ಕೌಂಟ್ರು, 6-7 ಅಂತಸ್ತಿನ ಬಿಲ್ಡಿಂಗ್ ಇದೆ, ಸೆಕ್ಯೂರಿಟಿ ಭಾಳ ಟೈಟ್ ಇರುತ್ತೆ. ಒಳಗಡೆ ಹೋಗಿ ನಾನು ಕಾರ್ಡ್ ಕೊಟ್ಟೆ ರಿಸೆಪ್ಷನಿಸ್ಟ್ಗೆ, ಇವ್ರು ಮೀಟ್ ಏರ್ ಕಮೋಡೋರ್ ಭೇಟಿ ಆಗಬೇಕು ಅಂದರೆ ನೀವು ಕೂತ್ಕೊಳ್ಳಿ ಅಂದ. ಪಂಜಾಬಿ ಹೆಂಗಸು, ಆಕೆ ನನ್ನ ಕರ್ಸಿಗೆ ಅನ್ನೋಕ್ಕೆ ಬರಲಿಲ್ಲ, ಹಿಂಗೆ ನೋಡ್ತಾ ಇದ್ದೆ ಕಾರ್ಡ್. ಇನ್ನೊಬ್ಬ ಹೆಣ್ಮಗಳು ಯಾರು ಬಂದರು, ಆಕೆ ಕಾರ್ಡ್ ನೋಡ್ರಿ ಎಲ್ಲಿ ಎಲ್ಲಿದ್ದಾರೆ ಅಂತ ಕೇಳಿ, ಗೊತ್ತಾಗ ಮುಖದ ಮೇಲೆ ಗೊತ್ತಾಗುತ್ತೆ ಎಲ್ಲಿದ್ದಾರೆ ಅವರು ಅಂತ ಕೇಳಿ, ಅಲ್ಲಿ ಕೂತಿದ್ದಾರೆ. ಆಕೆ ಸರ್ ಸರ್ ಹುಡುಗನ ಕಾಲ್ ಮಾಡಿ ನಮಸ್ಕಾರ ಮಾಡಿ, ಸರ್ ನನ್ಗೆ ಗೊತ್ತಾಯ್ತು ಸರ್ ನನ್ನ ಸ್ಟೂಡೆಂಟ್ ಆಗಿದ್ದೆ ಸರ್ ಪಿ ಯು ಸಿ ಅಲ್ಲಿ ಅಂದರು. ಯಾವಾಗ ಅಂತ ಕೇಳಿದೆ, 1973 ಒಳಗೆ ಸರ್ ಅಂದರು. ಹಿಂದಿ 1973 ಅದು ಐ ಲುಕ್ ಲೈಕ್ ಇದು ರಿಪ್ ಆ್ಯಂಡ್ ವಿಂಕಲ್, 1973 ಸ್ಟೂಡೆಂಟ್ ಆಗಿದ್ದೆ. ಹೌದು. ತಕ್ಷಣ ಸೆಕೆಂಡ್ ಕ್ವಶನ್, ಸರ್ ಈಗ ಗೀತಾಂಜಲಿ ಪಾಠ ಮಾಡ್ತೀರಾ ಸರ್ ಅಂದರು. ನಂದು ರಾಂಗ್ ನಂಬರ್, ನಾನು ಇಂಗ್ಲೀಷ್ ಮಿನಿಸ್ಟರ್ ಅಲ್ಲಮ್ಮ, ಕೆಮಿಸ್ಟ್ರಿ ಮಿನಿಸ್ಟರ್ ಗೊತ್ತು ಸರ್, ನಮ್ಮ ಕ್ಲಾಸಿಗೆ ಪಾಠ ಮಾಡ್ತೀವಿ ಸರ್ ಗೀತಾಂಜಲಿ ನೀವು ಅಂದರು. ನಿಮಗೆ ಯಾಕೆ ಮಾಡಿದ್ದೆ ನಾನು ಕೇಳಿದೆ. ಇಲ್ಲ ಸರ್ ಕ್ಲಾಸ್ ಫ್ರೀ ಇದ್ದಾಗೆಲ್ಲ ಬರ್ತಿದ್ರಲ್ಲ ಸರ್ ಅಂದ್ಬಿಟ್ಟು, ಶಿ ಸ್ಟಾರ್ಟೆಡ್ ರಿಸೈಟಿಂಗ್ ಎ ಪೋಯಮ್ ಆಫ್ ಗೀತಾಂಜಲಿ, ವಾಟ್ ಡಿವೈನ್ ಡ್ರಿಂಕ್ ವುಡ್ ದೌ ಹ್ಯಾವ್ ಮೈ ಲಾರ್ಡ್ ಫ್ರಮ್ ದಿ ಓವರ್ ಫ್ಲೋಯಿಂಗ್ ಕಪ್ ಆಫ್ ಮೈ ಲೈಫ್. ನನಗೆ ಗೀತಾಂಜಲಿ ಪೂರ್ತಿ ಪುಸ್ತಕನ ಬಾಯಿಗೆ ಬರುತ್ತೆ. ಇಸ್ ಇಟ್ ದೈ ಡಿಲೈಟ್ ಟು ಸೀ ದೈ ಓನ್ ಕ್ರಿಯೇಷನ್ ಥ್ರೂ ಮೈ ಐಸ್ ಅಂಡ್ ಟು ಸ್ಟ್ಯಾಂಡ್ ಅಟ್ ದಿ ಪೋರ್ಟಲ್ಸ್ ಆಫ್ ಮೈ ಇಯರ್ಸ್ ಸೈಲೆಂಟ್ಲಿ ಟು ಲಿಸನ್ ಟು ದೈ ಓನ್ ಇಟರ್ನಲ್ ಹಾರ್ಮನಿ. ದ ವರ್ಲ್ಡ್ ಈಸ್ ವೀವಿಂಗ್ ವರ್ಡ್ಸ್ ಇನ್ ಮೈ ಮೌಂಡ್ ಅಂಡ್ ದೈ ಜಾಯ್ ಈಸ್ ಆಡಿಂಗ್ ಮ್ಯೂಸಿಕ್ ಟು ದೆಮ್. ಇಡೀ ಪದ್ಯ ಹೇಳ್ಬಿಟ್ಟು, ಸರ್ ನನ್ನ ಮಗನಿಗೆ ಕಲಿಸ್ಬಿಟ್ಟಿದ್ದೀನಿ ಸರ್ ಇದನ್ನ ಅಂದು. ನಾನು ಟ್ಯಾಗೋರ್ ಇನ್ನೆರಡು ತಲೆಮಾರು ಬದ್ಕೊಂಡ್ರು. ಯಾಕೆ ಹೇಳಿದೆ ಅಂದರೆ, ನಾನು ಸ್ಪೆಷಲಿಸ್ಟ್ ಇಂಗ್ಲೀಷ್ ಟೀಚರ್ ಅಲ್ಲ, ಬಟ್ ಐ ಇನಫ್ ಎನರ್ಜಿ ಟು ಕ್ರಿಯೇಟ್ ಟ್ಯಾಲೆಂಟ್ ಇದೆ, ಕ್ರಿಯೇಟ್ ಇನ್ಸ್ಪಿರೇಷನ್ ಇದೆ, ಅಷ್ಟು ಸಾಕು ನನಗೆ. ನಾನು ಟ್ಯಾಗೋರ್ ಏನು ಮಾಡಿದ್ರು, ಯಾವ ವರ್ಷ ಬರೆದ್ರು ಈ ಪದವನ್ನು, ಅನಂತಮೂರ್ತಿ ಒಂದು ಪುಸ್ತಕ ಮಾಡಿದ್ರು, ರುಜುವಾತು ಒಂದು ಪುಸ್ತಕ ಮಾಡಿದ್ರು, ಪದ್ಯವೋ ಬಗೆಯೋ ಬಗೆ ಅಂತ ನಾನು ಜಗಳಾಡ್ತಿದ್ದವ್ರು, ಏನು ಬಗೀತಿರೋದಲ್ಲ ಹೂ ಪಟ್ಟು ಹೋದ್ರೆ
ಒಬ್ಬ ರಸಿಕನಿಗೆ ಕೊಟ್ರೆ, ಕವಿಗೆ ಕೊಟ್ರೆ ಹೂ ಎಷ್ಟು ಚೆನ್ನಾಗಿದೆ ಅಂತ ವರ್ಣನೆ ಮಾಡ್ತಾನೆ, ಕವನ ಬರೀತಾನೆ. ಒಬ್ಬ ಬಾಟನಿ ಪ್ರೊಫೆಸರ್ ಕೊಡಿ, ಚರ್ಮ ಸೋದ್ ಬಿಡ್ತಾನೆ, ಕಿತ್ತಿ ಕಿತ್ತಿ ಇದು ಪೆಟ್ರಿಗು, ಇದು ಕ್ಯಾಲಿಕ್ಸ್, ಇದು ಕೊರೋಲಾ, ಆಂಡ್ರೋಸಿಯಂ, ಡೈನೋಸಿಯಂ ಮಾಡಿ ಹಾಕ್ಬಿಡ್ತಾನೆ, ಕೊಂದ್ ಹಾಕ್ಬಿಡ್ತಾನೆ. ಅದೆಲ್ಲ ಕರೆಕ್ಟ್ ಪಾರ್ಟ್ಸ್, ವೆರ್ ಇಸ್ ದ ಬ್ಯೂಟಿ? ನನ್ನ ಜಾಬ್ ಬಾಟನಿ ಪ್ರೊಫೆಸರ್ ಕೆಲಸ ಅಲ್ಲ, ಮೈ ಜಾಬ್ ಇಸ್ ಟು ಕ್ರಿಯೇಟ್ ದ ಬ್ಯೂಟಿ ಆಫ್ ದಿ ಪೋಯಂ. ಗೀತಾಂಜಲಿ ಹುಡುಗಿ ಮನಸ್ಸಲ್ಲಿ ಕೂತೆಲ್ಲ ಸಾರ್ಥಕ ಆಯ್ತು. ಇದನ್ನ ಜನರಿಗೆ ಟೀಚರ್ ಕೇಳಿ, ಗ್ರಾಮರ್ ಕಲಿಸೋದಕ್ಕೆ ಸ್ಪೆಷಲಿ ಟೀಚರ್ ಇರುತ್ತೆ, ನಾನು ತಪ್ಪು ಗ್ರಾಮರ್ ಕಲಿಸ್ಬಾರ್ದು. ಅದರಿಂದ ನಾನು ಹೇಳೋದು, ಜನರಿಕ್ ಟೀಚರ್ ಹ್ಯಾಸ್ ಅ ರೋಲ್ ಇನ್ ಸ್ಟಿಮ್ಯುಲೇಟಿಂಗ್ ದಿಸ್. ಮತ್ತೆ ಇನ್ನೊಂದು ಹೇಳ ನಾನು, ಯು ಗೋ ಅಪ್ ಇನ್ ದಿ ಐಸ್ ಆಫ್ ಯುವರ್ ಸ್ಟೂಡೆಂಟ್ ಸೋ ಹೈ. ಸಾರು ಏನ್ ಚೆನ್ನಾಗಿ ಪಾಠ ಮಾಡ್ತಾ ಇರ್ಗುತ್ತ, ಅವ್ರು ಕಲಿಸೋದು ಗಣಿತ ರೀ, ಬಟ್ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇರ್ಗುತ್ತ. ಸಡನ್ಲಿ ಯು ಗೋ ಅಪ್ ಇನ್ ದಿ ಎಸ್ಟೀಮ್. ಬಟ್ ಆ ಹೊತ್ತಿಗೆ ಐ ಆಮ್ ನಾಟ್ ಟಾಕಿಂಗ್ ಅ ಸ್ಪೆಷಲಿಸ್ಟ್, 8th 9th ಈಸ್ ನಾಟ್ ಎ ಸ್ಪೆಷಲಿಸ್ಟ್ ಜಾಬ್ ಅಟ್ ಆಲ್. ಗ್ರಾಮರ್ ಕಲಿಸೋದಿದ್ರೆ, ವ್ಯಾಕರಣ ಕಲಿಸೋದಿದ್ರೆ ಸ್ವಲ್ಪ ಆಳ ತಿಳ್ಕೋಬೇಕಾಗತ್ತೆ. ಇನ್ನು ತಿಳ್ಕೊಳ್ಳಿ, ಸ್ವಲ್ಪ ಏನು ತೊಂದರೆ ಇದೆ? ಒಂಚೂರು ನಾನು ಕಲಿಸೋದಾದ್ರೆ ಜನರಿಕ್ ಟೀಚರ್ ಹೇಳ್ತೀನಿ ಸರ್, ಕುಮಾರ್ ವ್ಯಾಸ್ ಬರ್ತಾ ನನ್ನ ಸಂಬಂಧ ಇಲ್ಲ ಅಂತ ನೋಡಿದ್ರೆ, ಸಬ್ಜೆಕ್ಟ್ ವೈಸ್ ನೋಡೋದಾದ್ರೆ ಕೆಮಿಸ್ಟ್ರಿ ಕುಮಾರ್ ವ್ಯಾಸ್ಗೆ ಏನು ಸಂಬಂಧ? ಬಟ್ ನಾನು ಇವತ್ತು ಕೂಡ ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಶುರು ಮಾಡಿದ್ರೆ ನನ್ನ ಜೊತೆ ನಮ್ಮ ಮನೆಯವ್ರು ಎಲ್ಲರೂ ಅಂತ ಸಾಕಲ್ಲ. ಐ ಕೆನ್ ಡೂ ಸೋ ಮಚ್ ಇಂಟ್ರೆಸ್ಟ್ ಆಫ್ ಕುಮಾರ್ ವ್ಯಾಸ ಇನ್ ದೇಮ್, ಮೋರ್ ದನ್ ಇನ್ ಅವ್. ಆದ್ರಿಂದ ನಾನು ಹೇಳೋದು, ಯು ಡೋಂಟ್ ರನ್ ದ ಸ್ಕೂಲ್ ಓನ್ಲಿ ಬೈ ಜನರಿಕ್ ಟೀಚರ್ಸ್, ಬಟ್ ಆಲ್ಸೋ ವಿತ್ ಜನರಿಕ್ ಟೀಚರ್ಸ್. ಓನ್ಲಿ ಬೇಡ, ಕೆಲವೊಂದು ಸ್ಪೆಷಲಿಸ್ಟ್ ಪಾರ್ಟ್ ಇರುತ್ತೆ. ಜಾಗ್ರಫಿಯಲ್ಲಿ ಕೆಲವು ಸ್ಪೆಷಲೈಸ್ಡ್ ಪಾರ್ಟ್ ಇರುತ್ತದೆ, ಫಿಸಿಕ್ಸ್ ಅಲ್ಲಿ ಕೆಲವು ಸ್ಪೆಷಲೈಸ್ಡ್ ಪಾರ್ಟ್ ಇರ್ತದೆ. ಗೊತ್ತಿಲ್ಲದೆ ತಪ್ಪು ಹೇಳೋದು ಬೇಡ, ಗೊತ್ತಿದ್ರೆ ಸರಿ, ಇದೆ ಸ್ಪೆಷಲಿ ಟೀಚರ್ ಕೇಳ್ಕೊಳ್ಳಿ, ಈ ಭಾಗವನ್ನು ಅವರೇ ಮಾಡಲಿ, ಈ ಭಾಗವನ್ನು ಮಾಡಲಿ, ಜನರಿಕ್ ಪಾರ್ಟ್ ಐ ಕ್ಯಾನ್ ಹ್ಯಾಂಡಲ್. ಈಗ ಡಾಕ್ಟರ್ ಮಾಡ್ತಾ ನೋಡಿದ್ದೇನೆ ನರ್ಸಿಂಗ್ ಹೋಮ್ ಅಲ್ಲಿ, ಹೋದ ತಕ್ಷಣ ಫೈಲ್ ಮಾಡ್ತಾನೆ, ಇದು ನೋಡ್ತಾನೆ, ಎಲ್ಲ ಇ ಸಿ ಜಿ ಎಲ್ಲ ಮಾಡ್ತಾನೆ, ಸ್ಪೆಷಲಿಸ್ಟ್ ಬಂದು ನೋಡ್ತಾರೆ ಫೈನಲಿ. ಹಾಗೆ ಇದು ಹಾಗೆ ಆಗಿದೆ. ಎಸ್ ಮ್ಯಾಮ್. ನಮಸ್ತೆ. ನಮಸ್ತೆ ಮೇಡಮ್. ಈಗ ನೀವು ಹೇಳಿದ್ರಿ ಅಂದ್ರೆ ಗೀತಾಂಜಲಿ ಪಾಠದ ಒಂದು ನೀವು ಮಾಡಿದ್ರಿಂದ ಅವ್ರಿಗೆ ಅದು ತುಂಬಾ ಬಹಳಷ್ಟು ಮನಸ್ಸಿನಲ್ಲಿ ಉಳಿತು, ಅದು ಮತ್ತೆ ಬೇರೆ ಕಡೆ ಪಸರಿಸ್ತು ಅಂತ. ಒಬ್ಬ ಭಾಷಾ ಶಿಕ್ಷಕರಾಗಿ ಅದನ್ನ ನಾವು ಪಾಠ ಮಾಡದೆ ಮಗು ಸ್ವಾಧ್ಯಾಯದಿಂದ ಅದರ ಸ್ವಾರಸ್ಯವನ್ನ ಅರ್ಥ ಮಾಡಿಕೊಂಡು ಈ ಇಂಪ್ರೆಷನ್ ನಾವು ಕೊಡ್ಲಿಕ್ಕಾಗತ್ತ? ಎರಡು ಭಾಗ ಇದೆ. ಒಂದು, ಕಲಿಕೆ ಆಗೋದು ಬರೀ ಶಿಕ್ಷಕರಿಂದ ಅಲ್ಲ, ಬರೀ ವಿದ್ಯಾರ್ಥಿಯಿಂದ ಅಲ್ಲ, ಇಬ್ಬರು ಸಂಯೋಗದಿಂದ ಆಗ್ಬೇಕಾಗುತ್ತೆ. ಮೊದಲು ಸ್ವಾಧ್ಯಾಯ ಮಾಡಲಿ ಮಗು, ಅದೇ ಸಿಡ್ಕೊಳ್ಳೋಕ್ಕಾಗತ್ತಾ ಸಿಡ್ಕೊಳ್ಳುತ್ತೆ. ಮನೆಯಲ್ಲಿ ನೋಡಿರ್ಬೇಕು, ಅಮ್ಮ ಕಡಲೆಕಾಯಿ ಬೀಜ ಮಗು ಬೇಡತ್ತೆ ತಗೊಳ್ಳೋ ಅಂತಾಳೆ, ಕೈ ಹಾಕಿ ತಗೋತಾನೆ, ನಾಲ್ಕು ಕಾಳು ಬರುತ್ತೆ, ಸಣ್ಣ ಪುಟ್ಟ ಕೈ ಇರುತ್ತೆ, ನಾಲ್ಕು ಕಾಳು ಬರುತ್ತೆ. ಅಮ್ಮಗೆ ಸಮಾಧಾನ ಆಗಿಲ್ಲ, ಆ ಕೈ ಚಾಚು ಇನ್ನಿಷ್ಟು ಕೊಡ್ತೀನಿ ನಿನಗೆ ಅಂತ ಇನ್ನಷ್ಟು ಕೊಡ್ತಾರೆ. ಆ ರೋಲ್ ನಾವು ಮಾಡಬೇಕು. ಮಗು ನಾಲ್ಕು ಕಾಳು ಹಿಡ್ಕೊಳ್ಳುತ್ತೆ, ಇನ್ನು ನಾಲ್ಕು ಕಾಳು ನಾನು ಕೊಡ್ಬೇಕು. ಸ್ವಾಧ್ಯಾಯ ಮಾಡ್ಕೊಂಬರ್ಬೇಕು ಮಕ್ಕಳು, ಮಾಡಲಿ, ಅವ್ರು ಪ್ರಯತ್ನ ಮಾಡ್ತಾರೆ. ಆದರೆ ಪ್ರಯತ್ನ ಸಾಲದು ನಿಮ್ಗೆ ಅನಿಸುತ್ತಲ್ಲ, ಇನ್ನೂ ಸಾಧನೆ ಮೆಟ್ಟಕ್ಕೆ ಮೇಲೆ ಹೋಗಬೇಕಂದಾಗ ನೀವು ಅದನ್ನು ಹೇಳಿಕೊಡಿ. ಅಂದರೆ ಅವರು ಕಲಿತಂಥ ವಿಷಯದ ತಳಹದಿ ಮೇಲೆ ಕಲಿಸಬೇಕಾದದ್ದನ್ನು ನಾನು ಹೇಳಬೇಕು. ಆವಾಗ ಸ್ವಾಧ್ಯಾಯನೂ ಆಯಿತು, ಅಧ್ಯಾಪನನೂ ಆಯಿತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಭಾಷಾ ಸ್ವಾರಸ್ಯ ಕಲಿಸ್ಬೇಕಪ್ಪ, ನನಗದು ಭಾಳ ಹುಚ್ಚಿದೆ. ಮೇಷ್ಟಗಳು ಕೆಲವರು ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಎಲ್ಲರೂ ಮದುವೆ ಆದರೂ ನಾನು ಮದುವೆ ಆಗಿದ್ದೆ. ಬೆಂಗಳೂರಿಗೆ ಬಂದಾಗ ನಮ್ಮ ಸೆಕ್ರೆಟರಿ ಶ್ರೀಹರಿ ಅಂತ ಇದ್ರು, ಬಹಳ ಕಲ್ಚರ್ಡ್ ಮನುಷ್ಯ, ಸುಸಂಸ್ಕೃತ ಮನುಷ್ಯ. ನನ್ನ ಮ್ಯಾಗ ಸಹಾನುಭೂತಿಯಿಂದನೋ ಪ್ರೀತಿಯಿಂದನೋ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು, ಲಗ್ನಾಗ ಬಂದಿದ್ದಾನೆ ಇವನು ಅಂತ. ಹಾಲಲ್ಲಿ ನಮ್ಗೆ ಕೂಡಿಸಿದ್ರು ಪ್ಲಾಟ್ಫಾರ್ಮ್ ಅಲ್ಲಿ. ಅವರನ್ನು ರಸಿಕರು ಭಾಳ, ನಮ್ಮ ಸೆಕ್ರೆಟರಿ ಅವರು ಏನನ್ನು ಕಾರ್ಯಕ್ರಮ ಮಾಡಿದ್ರು. ಕನ್ನಡ ಲೆಕ್ಚರರ್ ಒಬ್ರು ಇದ್ರು ಅಲ್ಲಿ, ಅವ್ರಿಗೊಂದು ಪದ್ಯ ಓದೋಕೆ ಕೊಟ್ಟಿದ್ರು, ಈ ಸಮಾರಂಭದಲ್ಲಿ ಪದ್ಯ ಓದಬೇಕು ಅಂತ. ಪಾಪ ಓದಿಲ್ಲ ಅಂದ್ರೆ ತಪ್ಪಾಗತ್ತೆ, ಓದಿದ್ರು ಅವರು. ಹೇಗೆ ಓದಿದ್ರು? ಒಂದು ಹೇಳಕ ನಿಮಗೆ ಚಂದ ಏನಕ್ಕಾಗುದಂದ್ರೆ, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದನ್ನ ಕೇಳಲೇಕೆ ಏನ್ ನರಸ ಸುಮ್ಮನೆ ಇರಿ ಎಂದ ನಾಟ. ನರಸಿಂಹಸ್ವಾಮಿ ಬದುಕಿದ್ರು ಅವಾಗ, ನನ್ನ ಬಗ್ಗೆ ಬಹಳ ಪ್ರೀತಿ ಇತ್ತು, ನನ್ನ ಬಗ್ಗೆ ಬಹಳ ಪ್ರೀತಿ ಇತ್ತು ಅವ್ರಿಗೆ. ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ, ಬಹಳ ಒಳ್ಳೇದೇ. ಅವ್ರು ಹಾಡಿದ್ದ ಅದಕ್ಕೆ, ಹೊಸದಾಗಿ ಮದುವೆ ಆಗಿ ಗಂಡ ಹೆಂಡತಿ ಇರ್ತಾರೆ, ಅವ್ರ ಪ್ರಿಯವಾಗುವಂತ ಒಂದು ಹಾಡು ಹೇಳಬೇಕು ಅಂತ. ಎಷ್ಟು ಚಂದದ ಹಾಡದು ಕೆ ಎಸ್ ನರಸಿಂಹಸ್ವಾಮಿ ಅವರದು. ಒಂದಿರಲು ಕನಸಿನಲ್ಲಿ ಎನ್ನವಳ ಕೇಳಿದೆನು ಚಂದ ನಿನಗಾವುದೆಂದು, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಎನ್ನ ರಸ ಸುಮ್ಮನಿರಿ ಎಂದಳ. ಆ ಹಾಡನ್ನು ಹಿಂಗೆ ಹಾಡೋದಿದೆಯಲ್ಲ, ಭಾಷಾ ಸ್ವಾರಸ್ಯಪ್ಪ ಅಂದ್ರೆ ಹೇಗೆ ಬರುತ್ತೆ? ಸತ್ತು ಹೋಗುತ್ತೆ.
ಅದಕ್ಕೆ ನಾನು ಮೊದಲು ತನ್ಮಯತೆಯಿಂದ ನಾನು ಅನ್ಬೇಕಾದ್ರೆ ನನ್ನ ಮನಸ್ಸಿಗೆ ಖುಷಿ ಆಗ್ಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಪಾಠ ಸಕ್ಸಸ್ಫುಲ್ ಆಯ್ತಾ ಇಲ್ಲ ಯಾಕೆ ತೀರ್ಮಾನ ಮಾಡೋರು ಅದನ್ನ? ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ನೀವು ಪಾಠ ಮಾಡಿದ್ದು ಸಂತೋಷ ಚೆನ್ನಾಗಿತ್ತಾ ಇಲ್ಲ, ವಾಸ್ ಇಟ್ ಸಕ್ಸಸ್ಫುಲ್ ಆರ್ ನಾಟ್? ಸಿಂಪಲ್ ಮೆಜರ್ಮೆಂಟ್ ಈಸ್ ಡಿಡ್ ಯು ಎಂಜಾಯ್ ಇಟ್? ಇಫ್ ಯು ಎಂಜಾಯ್ಡ್ ದ ಕ್ಲಾಸ್ ಸ್ಟೂಡೆಂಟ್ಸ್ ಆಲ್ಸೋ ಎಂಜಾಯ್ಡ್ ಇಟ್. ನಾನು ಈ ಎರಡನೇ ಯುದ್ಧ ಮಹಾಯುದ್ಧದಲ್ಲಿ ಸೋತು ಬಂದ ಸೈನಿಕರ ಹಂಗೆ ನಿಂತ್ಕೊಂಡು ಪುಸ್ತಕ ತೆಗೀರಿ ಬರ್ಕೊಳ್ಳಿ ಹೆಂಗೆ ಇಷ್ಟ ಬರ್ತೀರಿ ಅವ್ರಿಗೆ? ನಾನು ಹೇಳೋದು ನ್ಯೂ ಶುಡ್ ಬಿ ಅ ಬಂಡಲ್ ಆಫ್ ಎಂಥೂಸಿಯಾಸಮ್. ಯು ಮೇ ಹ್ಯಾವ್ ಪ್ರಾಬ್ಲಮ್ಸ್, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಯುವರ್ ಪ್ರಾಬ್ಲಮ್ಸ್, ಕೀಪ್ ಆಲ್ ಯುವರ್ ಪ್ರಾಬ್ಲಮ್ಸ್ ಔಟ್ ಸೈಡ್ ದಿ ಕ್ಲಾಸ್ ರೂಮ್. ಒನ್ಸ್ ಯು ಗೋ ಇನ್ ಟು ದ ಕ್ಲಾಸ್ ರೂಮ್, ಯು ಆರ್ ಎನ್ ಎಂಪ್ರೆಸ್ ಆಫ್ ದಿ ಕ್ಲಾಸ್, ಎಂಪ್ರೆಸ್ ಆಫ್ ದಿ ಕ್ಲಾಸ್ ರೂಮ್. ಭಾಷಾ ಬಗ್ಗೆ ಮಾಡ್ಬೇಕಾದಾಗ ಅನುಭವಿಸಿ ಹಾಡ್ಬೇಕಾದ್ರೆ ಕೇಳಬೇಕು. ಬೇಂದ್ರೆ ಹಾಡು ಕೇಳೋದು ಅಕ್ಕಿ ಹಾಡುತ್ತಿದೆ ನೋಡಿದ್ದೀರಾ, ಟಿ ವಿಯಲ್ಲಿ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ನೋಡಿ ಬೇಂದ್ರೆ ಹಾಡಿದ್ದು ಹುಚ್ಚರಿಸ್ಬಿಡ್ತಾರೆ. ಅದು 1924 ಇದಕ್ಕೆ ಬಂದಾಗ ಕಾಂಗ್ರೆಸ್ ಸಮ್ಮೇಳನ ಒಂದು ಹಾಡು ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಹಾಡಿದಾಗ ಜನ ಬೆರಗಾಗೋ ಅದೇ ಪದ್ಯ ಚೆಂದ ಹೇಳ್ಬೋದು. ಅದರಿಂದ ದಯವಿಟ್ಟು ಭಾಷಾ ಶಿಕ್ಷಕರು ಮಾತ್ರ ನಿಮಗೆ ತನ್ಮಯತೆ ಆಗೋ ಹಾಗೆ ಪಾಠ ಮಾಡಿ. ರಫ್ಲಿ ನಾನು ಪರ್ಸೆಂಟೇಜ್ ವೈಸ್ ಹೇಳೋದಾದ್ರೆ 30% ಸ್ವಾಧ್ಯಾಯ ಇರಬೇಕು. ಮಕ್ಕಳು ಓದ್ಕೊಂಬರ್ತದೆ ಎಲ್ಲ, ಅರ್ಥ ಆಗಿರೋಲ್ಲ ಅವ್ರಿಗೆ, ಅರ್ಥ ಆಗಿರ್ಲಿಕ್ಕೂ ಇಲ್ಲ ಅಥವಾ ತಪ್ಪು ಅರ್ಥ ಆದರೂ ಆಗಿರ್ಬೋದು. ಆದ್ರಿಂದ ಓದ್ ಪ್ರಯತ್ನ ಮಾಡ್ಬೇಕು. ಹೋದ್ರು ಪ್ರಯತ್ನ ಮಾಡಿದ್ರಲ್ಲಿ ಹೇಳ್ಕೊಂಡು ಹೋದಾಗ ನಾನು ಈ ಚೆನ್ನಾಗಿ ಮಾಡಿದೆಯಲ್ಲ, ಇದು ಸ್ವಲ್ಪ ಸರಿ ಮಾಡ್ಕೊ, ಇದಲ್ಲ ಇದು ಮಾಡಬೇಕು ಅಂದ್ರೆ ನಾನು ಪೂರ್ತಿ ಅಯ್ಯೋ ಇದ್ಯಾಕೆ ಓದ್ಕೊಂಡು ಹಿಂಗ ಓದೋದು ಅಯ್ಯೋ ಅಂದ್ಬಿಟ್ಟು ಮನ್ಸಲ್ಲಿ ಓದೋದೇ ಇಲ್ಲ. ಅದ್ರ ಬದಲು ಓದಿ ಚೆನ್ನಾಗಿದೆ. ನಾನು ಯಾವಾಗ ಹೇಳ್ತೀನಿ, ಕ್ಯಾಚ್ ಪೀಪಲ್ ರೈಟ್, ಡೋಂಟ್ ಕೀಚ್ ಕ್ಯಾಚ್ ಪೀಪಲ್ ರಾಂಗ್. ಕ್ಯಾಚ್ ಪೀಪಲ್ ರೈಟ್, ಹುಡುಗ ಮಾಡಿ ಚೆನ್ನಾಗಿದೆ ಇದು ಮಾಡಿದ್ದು, ಸ್ವಲ್ಪ ಮುಂದುವರ್ಸಿದನ, ಇದು ಹೀಗಲ್ಲ, ಇದು ಹೀಗೆ ಪಡ್ಕೊಂಡು ಹೋಗು ಅಂತ ಹೇಳಿ ನಾನು ಕರೆಕ್ಷನ್ ಮಾಡ್ತಾ ಮಾಡ್ತಾ ಇನ್ನೂ ಮೇಲೆ ನೋಡೋದನ್ನ ಇನ್ನೂ ಮಾಡಿದನ ಅಂತ ಹೇಳ್ತಾ ಅವನಿಗೆ ಅನಿಸ್ಬೇಕು. ಒಂದು ಭಾಳ ಚೆನ್ನಾಗಿ ಲಾವೋತ್ಸೆ ಅಂತ ಒಬ್ಬ ಚೈನೀಸ್ ಫಿಲಾಸಫರ್ ಹೇಳ್ತಾನೆ, ಎ ಟೀಚರ್ ಶುಡ್ ಬಿ ಸಚ್ ದಟ್ ಎಟ್ ದಿ ಎಂಡ್ ಆಫ್ ದಿ ಕ್ಲಾಸ್ ಚೈಲ್ಡ್ ಸೇಸ್ ಐ ಲರ್ನ್ಡ್ ಇಟ್ ಮೈಸೆಲ್ಫ್. ಎಂತ ಅದ್ಭುತ ಮಾತದು, ಎಟ್ ದಿ ಎಂಡ್ ಆಫ್ ದಿ ಕ್ಲಾಸ್ ದ ಚೈಲ್ಡ್ ಸೇಸ್ ಐ ಲರ್ನ್ಡ್ ಇಟ್ ಮೈಸೆಲ್ಫ್, ಟೀಚರ್ ಏನು ಕಲಿಸ್ತಿದ್ದೆ ನಾನು. ಹಾಗೆ ಕಲಿತದ್ದನ್ನ ಸುಧಾರಿಸ್ತಾ 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 ಹೋಗುದು. ಈ ಗಣಪತಿ ಮಾಡೋಕೆ ಕೂಡಿಸಿದಾಗ ಏ ಹಿಂಗಲ್ಲ ಈ ಕಡೆ ಸಬಿಡಿ ನೋಡಿದ ಅವನೇ ಮಾಡ್ಬೇಕು, ನಕ್ಕದ್ ಹೇಳ್ತಾ ಹೋಗುದು ಮಾಡ್ತಾ ಹೋಗುದು. ಹಾಗೆ ಸ್ವಾಧ್ಯಾಯ ಇರಬೇಕು, ಸ್ವಾಧ್ಯಾಯ ಜೊತೆಗೆ ಅಧ್ಯಾಪನ ಸ್ವಾಧ್ಯಾಯವನ್ನು ಬೆಳೆಸೋ ಹಾಗೆ, ಅದನ್ನು ಧನಾತ್ಮಕವಾಗಿ ಬೆಳೆಸೋ ಹಾಗೆ ಮಾಡಬೇಕು. 30-70% ಆ ರೇಷೋ ನನಗಿರೋದು, 70 ಅಧ್ಯಾಪನ ಬರಬೇಕು. ಅಧ್ಯಾಪನದೊಳಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ಮುಂದಿನ ಕನೆಕ್ಟಿವಿಟಿ ಕೂಡ ಗೊತ್ತಿದೆ ನಿಮಗೆ, ಅದನ್ನು ಬಳಸ್ತೀವಿ. ಅವನು ಆ ಸ್ವಾಧ್ಯಾಯ ಮಾಡ್ಕೊಂಡ್ಬರ್ತಾನೆ. ಕವಿಗಳು ಒಂದು ಕಾವ್ಯದಲ್ಲಿ ಚಾತಕ ಪಕ್ಷಿಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ರು. ಇಲ್ಲಿ ಸುಮಾರು ಚಾತಕ ಪಕ್ಷಿಗಳೆಲ್ಲ ಇದೆ. ಇದು ಯಾವುದಕ್ಕೂ ಕೂಡ ಮಳೆಯ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸುಮಾರು ಬೆಂಗಳೂರಲ್ಲಿ 3 ದಿನಗಳಿಂದ ಮಳೆ ಸುರಿತಾನೆ ಇದೆ. ಆದರೆ ಇಲ್ಲಿರುವಂತಹ ಎಲ್ಲ ಚಾತಕ ಪಕ್ಷಿಗಳು ಏನು ಅಂತ ಹೇಳಿದ್ರೆ, ನಿಮ್ಮ ಜ್ಞಾನಪೂರ್ಣವಾದಂತಹ ಮಾತುಗಳಿಗೆ ಮೊದಲಿಗೆ ಕಾಯ್ತಾ ಇದ್ರು. ಈಗ ಅನೇಕ ಪಕ್ಷಿಗಳು ಬೇಸರ ಮಾಡಿಕೊಂಡಿದೆ, ಯಾಕಂತ ಹೇಳಿದ್ರೆ ನನಗೊಂದು ಅವಕಾಶ ಸಿಗಲಿಲ್ಲ ಆ ಪ್ರಶ್ನೆಗೆ ಅಂತ. ಅಂದರೆ ಗುರುಗಳ ಸಮಯ ತುಂಬ ಅತ್ಯಮೂಲ್ಯ. ನಾವು ಪ್ರತಿ ವರ್ಷನೂ ಕೂಡ ಪ್ರತಿ ಕ್ಷಣಕ್ಕೂ ಕೂಡ ಚಾತಕ ಪಕ್ಷಿಗಳಾಗಿ ನಿಮ್ಮ ಬರುವಿಕೆಗಾಗಿ ನಾವು ಯಾವಾಗಲೂ ಕೂಡ ಕಾಯ್ತಾ ಇರ್ತೀವಿ. ಈ ಪಕ್ಷಿಗಳಿಗೆ ಆಗಾಗ ಜ್ಞಾನದ ಮಾತುಗಳನ್ನು ನೀಡಿ ಅದರ ಹಸಿವನ್ನು ನೀಗಿಸಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗ ಸುಮಾರು ನಾನು ಒಂದು ಪುಸ್ತಕವನ್ನು ಓದಿದ್ದೆ, ಅಮ್ಮ ಹೇಳಿದ 100 ಕಥೆಗಳು ಅಂತ, 100 ಸುಳ್ಳುಗಳು ಅಂತ ಒಂದು ಕತೆ, ಮಣಿಕಾಂತ. ಹಾ, ಅದು ಒಂದೊಂದು ಕತೆಗಳು ಕೂಡ ಎಷ್ಟು ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳಿದ್ರೆ, ಜೀವನದಲ್ಲಿ ಅದೊಮ್ಮೆ ಓದಿದಾಗ ಆ ಕ್ಷಣಕ್ಕೆ ಏನಾದರೂ ಮಾಡಬಹುದು ಅಂತ. ಆದರೆ ಅಲ್ಲಿ 100 ಕಥೆಗಳು ಮಾತ್ರ ಇದೆ. ಗುರುರಾಜ ಕರ್ಜಗಿ ಸರ್ ಅವರ ಅನುಭವ, ಇಷ್ಟು ವರ್ಷದ ಅನುಭವಗಳನ್ನೇ ಮಾಡಿದರೆ 1,000 ಅಲ್ಲ 1,00,000 ಕಥೆಗಳನ್ನು ನಾವು ಮಾಡಬಹುದು ಅಂತ ಅನ್ಸುತ್ತೆ. ಒಂದು ಬಹ ದೀರ್ಘವಾದಂತಹ ಗ್ರಂಥವನ್ನು, ಅಂತಹ ಮಾತುಗಳನ್ನು, ಅವರ ಅನುಭವಗಳನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಸಮಯ ನಮಗೆ ತುಂಬ ಅಲ್ಪವಾಗಿದೆ. ಮತ್ತೊಮ್ಮೆ ನೀವು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪುನಃ ಎಲ್ಲ ನನ್ನ ಶಿಕ್ಷಕರಲ್ಲಿ ಕ್ಷಮೆಯನ್ನು ಕೋರ್ತಾ ಇದ್ದೀವಿ, ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅವಕಾಶ ಸಿಗಲಿಲ್ಲ ಅಂತ. ಗುರುಗಳಿದ್ದಾರೆ ಅಲ್ಲ, ನಾವು ಎಲ್ಲದೇ ಕ್ಷಮ.
ಭಾಷೆ ಬೆಳೆಸೋ ಹೀಗೆ ಚೆನ್ನಾಗಿ ಮಾತಾಡಿದ್ರು ನೋಡಿ, ಭಾಷೆ ಬೆಳೆಸೋ ಹಾಗೆ. ಈ ಚಾತಕ ಪಕ್ಷಿ ಹೇಳ್ತೀವಲ್ಲ ನಾವು ಮೌಕ್ತಿಕ ಕ್ಷಣ ಅಂತ ಹೇಳ್ತೀವಿ, ಅದು ಮಿಥಿಕಲ್ ಬರ್ಡ್. ಆ ಪಕ್ಷಿ ಮಿಥಿಕಲ್, ರಿಯಲ್ ಬರ್ಡ್ ಅಲ್ಲ, ಕಾಲ್ಪನಿಕ. ಆ ಬಾಯಿ ತಕ್ಕೊಂಡೇ ಕೂತ್ಕೊಳ್ಳುತ್ತಂತೆ ಅದು ಆಕಾಶದಿಂದ. ಅದು ಸ್ವಾತಿ ಮಳೆನೇ ಬರಬೇಕು, ಸ್ವಾತಿ ಮಳೆ ಹನಿ ಬರಬೇಕು. ಆಗ ಬಂದಾಗ ಕೆಳಗಿಂದ ಒಂದು ಚಿಪ್ಪು ತೇಲಿ ಬರ್ತದೆ ಅಂತ ಸಮುದ್ರದಲ್ಲಿ, ಮೇಲೆ ಬರ್ತದೆ, ಶೂರ್ ಒಡೆದಿರುತ್ತೆ. ಆ ತೆರೆದ ಬಾಯಿ ಒಳಗೆ ಸ್ವಾತಿ ಹನಿ ಅದು ಬೀಳಬೇಕು, ಆಗ ಮುತ್ತಾಗ್ತದೆ ಅಂತ. ಅವೆಲ್ಲ ಇಸ್ ಎ ಗ್ಯಾಂಬಲ್ ಆಫ್ ಸೋ ಮೆನಿ ಕೋಇನ್ಸಿಡೆನ್ಸಸ್, ಸೋ ಮೆನಿ ಕೋಇನ್ಸಿಡೆನ್ಸಸ್. ಆ ಚಿಪ್ಪು ಮೇಲೆ ಬರಬೇಕು, ಸ್ವಲ್ಪ ತೆರ್ಕೊಂಡಿರ್ಬೇಕು, ಆಗ ಹನಿ ಬರಬೇಕು, ಅಲ್ಲೇ ಬಿಡಬೇಕು, ಮುಕ್ತ ಆಗ್ತದೆ ಅಂತ. ಆ ಕ್ಷಣಗಳು ಇರ್ತವೆ. ಹಾಗೆ ನಮಗೊಂದು ಕ್ಷಣ ಸಿಕ್ಕಿದೆ ಈಗ, ಅಂದರೆ ಪೂರ್ಣ ಪ್ರಮೃತಿ ಒಂದು ದಾಪುಗಾಲಿಟ್ಟು ಒಂದು ಮತ್ತೊಂದು ಹೆಜ್ಜೆ ಇರ್ತಾ ಇದೆ. ಪಕ್ಕದಲ್ಲೇ ಬಿಲ್ಡಿಂಗ್ ಆಗಿತ್ತು, ಆಗಿದೆ ಅಂದರೆ ಆಗ್ತಾ ಇದೆ, ಇನ್ನೂ ತುಂಬ ಆಗಬೇಕು. ಯಾಕಂದರೆ ನಾನು ಹೇಳೋದು, ಸ್ಕೂಲ್ ಈಸ್ ಇಟರ್ನಲಿ ಗ್ರೋಯಿಂಗ್ ಆರ್ಗ್ಯಾನಿಸಮ್ ಅಂತ, ಯಾವಾಗಲೂ ಬೆಳೆಯೋದೇ ಸಂಸ್ಥೆ. ಇದು ಮನುವಿನ ಮೀನು ಇದ್ದ ಹಾಗೆ, ಮನು ಮೀನು ಗೊತ್ತಲ್ಲ, ಫಿಶ್ ಆಫ್ ಮನು, ಸಣ್ಣ ಪಾಂಡಲ್ ಇಷ್ಟಿರುತ್ತೆ, ಬಗ್ಸ್ ತುಂಬ್ಕೊಂಡ್ಬಿಡುತ್ತೆ, ದೊಡ್ಡ ಪಾತ್ರೆ ಅದು ತುಂಬಿಕೊಳ್ಳುತ್ತೆ, ಕೆರೆ ತುಂಬಿಕೊಳ್ಳುತ್ತೆ, ಸಮುದ್ರ ತುಂಬ್ಕೊಂಡ್ಬಿಡುತ್ತೆ ಕೊನೆಗೆ. ಹಾಗೆ ಶಿಕ್ಷಣ ಸಂಸ್ಥೆಗಳು ಹಾಗೆ, ಎಷ್ಟು ಕೊಟ್ಟರು ಇನ್ನು ಹತ್ತಿಷ್ಟ ದಶಾಂಗುಲಂ, ಇನ್ನು 10 ಇಂಚ್ ಕಮ್ಮಿನೇ ಉಳ್ಕೊಳ್ಳುತ್ತೆ. ಅದಕ್ಕೆ ಅದು ತುಂಬಕ್ಕಾಗಲ್ಲ, ಆದರೆ ತುಂಬ ಪ್ರಯತ್ನ ಮಾಡ್ಬೇಕು ನಾವೆಲ್ಲ. ಆದ್ದರಿಂದ ಎಲ್ಲರೂ ಪ್ರಯತ್ನ ಮಾಡೋಣ, ಯಾಕಂದರೆ ಅದು ಜಗನ್ನಾಥ ರಥ, ಅದು ಪುರಿ ಜಗನ್ನಾಥ ರಥ. ಒಬ್ಬರು ಎಳೆದ್ರೆ ಅಲಗಾಡೋದೇ ಇಲ್ಲ, 1000 ಜನ ಎಳೆದ್ರೆ ಸ್ವಲ್ಪ ಅಲಗಾಡುತ್ತೆ. ಆದ್ರೆ ಮುಖ್ಯ ಅಂದ್ರೆ 1000 ಜನನು ಒಂದೇ ದಿಕ್ಕಿಗೆ ಕಳಿಬೇಕು, ಅದು ಮುಖ್ಯ. ಅರ್ಧ ಆ ಕಡೆ ಈ ಕಡೆ ಅರ್ಧ ಇದ್ರೆ ಜಗನ್ನಾಥನ ಯಾರು ಪಾರು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೀಗ ಮಾಡಬೇಕಾದದ್ದು ಈ ದೊಡ್ಡ ಕೆಲಸ, ದೊಡ್ಡ ಕೈಂಕರ್ಯ ಇದು. ನನಗೆ ನಮಗ್ ಪ್ರಯೋಜನ ಇಲ್ಲ, ಅದರಿಂದ 1000 ಜನ ಮಕ್ಕಳಿಗೆ ಪ್ರಯೋಜನ ಆಗುವಂತಹದ್ದು ನಾವೆಲ್ಲರೂ ಕೈ ಜೋಡಿಸೋಣ ಅಂತ. ನಾವೆಲ್ಲರೂ ಕೈ ಜೋಡಿಸಿ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಗೊತ್ತಿರೋರನ್ನ ಅಪ್ರೋಚ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ, ಇದು ಏನೋ ನಮ್ಮ ಶಾಲೆಯವ್ರು ಮಾಡ್ತಾ ಇದ್ದಾರೆ, ಶ್ರೀನಿವಾಸ್ ಅವ್ರು ಮಾಡ್ತಾರೆ, ಏನು ಸಂಬಂಧ ಇಲ್ಲ ಅನ್ನೋದು ಬೇಡ. ನಾವು ಮಾಡ್ಬೇಕು, ಎಲ್ಲರೂ ಸಸತ್ ಮಾಡೋಣ, ನಮ್ಮ ಕೈಯಿಂದ ಏನಾಗುತ್ತೆ ಅಷ್ಟು ಮಾಡಿಕೊಂಡು ಮಾಡಿದಾಗ ಆ ರಥದ ಎರವಳಿಗೆ ನಮ್ದು ಒಂದು ಕಾಲು ಇರಲಿ ಅಂತ ಹೇಳ್ಕೊಳ್ಬೇಕು. ಅದೇದಲ್ಲ, ಇದು ಮೌಕ್ತಿಕ ಕ್ಷಣ. ಆ ಕ್ಷಣದಲ್ಲಿ ಹೇಗೆ ಮುಟ್ಟಾಗತ್ತೋ ಹಾಗೆ ನಾವಿರೋ ಕಾಲದಲ್ಲಿ ಒಂದು ಬಿಲ್ಡಿಂಗ್ ಆಯ್ತಲ್ಲ, ಆ ಬಿಲ್ಡಿಂಗ್ ಆಗ್ಬೇಕು, ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಈಗ ಬೇಕಾದ್ರೆ ವಂದನಾರ್ಪಣೆ ಮಾಡ್ತೀವಿ. ಸರ್ ಮಾತಾಡಿದ್ರೆ ಮಾತಾಡೋದು ಬಹಳ ಕಷ್ಟ, ಯಾಕಂದ್ರೆ ಅವರನ್ನೇ ಆಗುಂದಲ್ಲೇ ಇರಬೇಕು ಅಂತ ಅನ್ಸುತ್ತೆ. ಆದ್ರೆ ಪೂರ್ಣಪ್ರಮತಿಯ ಅವರು ವೆಂಕಟಾಚಾರ್ಯ ಅವ್ರು ಸ್ಮರಣೆ ಮಾಡಿದ್ರು, ನೆನ್ನೆ ಕೂಡ ಅವ್ರ ಮನೆಗೆ ನಾನು ಹೋಗಿದ್ದೆ, ಹರಿದಾಸ್ ಭಟ್ರನ್ನ ವೆಂಕಟಾಚಲಯ್ಯ ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ, ಒಂದ್ಸಲ ಮನೆಗೆ ಹೋಗಿ ಬನ್ನಿ, ಬೈ ಟರ್ನ್ ಕರ್ಕೊಂಡು ಹೋಗಿ ಮಾಡಿಸಿ ಸರ್. ಹೀ ಈಸ್ 96. ನಾನು ನನಗೆ ಅವ್ರ ತೀರ್ಥ ರೂಪರಿದ್ದ ಹಾಗೆ, ನನ್ನ ತಂದೆ ತೀರ್ಥ ಅವರೇ ತಂದೆ ಇದ್ದ ಹಾಗೆ ಅವ್ರ ಮನೆಗೆ ಹೋಗ್ತೀನಿ, 15 ದಿವಸಕ್ಕೆ ಒಂದ್ಸಲ ಮನೆಗೆ ಹೋಗ್ತೀನಿ. ಅಕ್ಟೋಬರ್ 25ಕ್ಕೆ ಅವ್ರ ಮನೆಗೆ ಹೋಗಿದ್ದೆ ನಾನು, ಗಂಡ ಹೆಂಡತಿ ಇಬ್ಬರು ಕೂತಿದ್ರು, ನಾನು ನನ್ನ ಹೆಂಡತಿ ಎನ್ಸ್ಕೊಂಡು ಫೋಟೋ ತೆಗಿಬೇಕು, ಬನ್ನಿ ಫೋಟೋ ತೆಗೆಸ್ಕೋಬೇಕು, 96 ವರ್ಷ ಉತ್ಸಾಹ. ಒಂದು ಹೊರಗಡೆ ಸೈರನ್ ಆಯ್ತು, ಸೈರನ್ ಸಪ್ಲೈ ಆಯ್ತು. ಮೆಸೇಜ್ ಬಂದಿತ್ತು ಅವ್ರಿಗೆ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ವರಾಳೆ ಅಂತಿದ್ರು, ಅವ್ರು ನೋಡೋಕೆ ಬರ್ತಾರೆ ಅಂತ. ಏನ್ ಮಾಡ್ಬೇಕ್ರಿ, 96 ವರ್ಷದ ಮನುಷ್ಯರು ಪುಟ 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 ಇದ್ರು, ಒಳಗಡೆ ಹೋಗಿ ಬೊಕ್ಕೆ ಹಿಡ್ಕೊಂಬಂದ್ರು, ಸರ ಸರ ಸರ್ ಹೋಗಿ ಗೇಟಿಗೆ ನಿಂತ್ಕೊಂಡು, ಒಳಗಡೆನೆ ಒಂದು 6-7 ಜನ ಹೈಕೋರ್ಟ್ ಜಡ್ಜಸ್ ಇದ್ದಾರೆ, ಇವತ್ತು ಮಾತಾಡೋಕ್ಕೆ ಅವ್ರ ಆಶೀರ್ವಾದ ಒಳಗೆ ಬಂದಿದ್ದಾರೆ, ದಿನೇಶ್ ಕುಮಾರ್ ಅಂತ ಮುಂದೆ ಚೀಫ್ ಜಸ್ಟಿಸ್ ಆದ್ರು, ಅವ್ರು ಅಲ್ಲೇ ಇದ್ರು, ನಾನು ಅಲ್ಲೇ ಇದ್ದೆ. ಅವ್ರು ಕೂತ್ಕೊಳ್ಳಿ ಸರ್, ನೀವು ಯಾಕೆ ಹೋಗ್ತೀರಿ, ಕೂತ್ಕೊಳ್ಳಿ ಸರ್, ನೀವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದವ್ರು, ಅವ್ರು ಚೀಫ್ ಜಸ್ಟಿಸ್ ಹೈಕೋರ್ಟ್ ಅವರು, ನಿಮ್ಮನ್ನು ನೋಡೋಕೆ ಬರ್ತಾರೆ, ಕೂತ್ಕೊಳ್ಳಿ ಅಂದ್ರು. ಇಲ್ಲ ಇಲ್ಲ ಹೋದ್ರು, ಜಡ್ಜಿ ನಿಂತ್ಕೊಂಡ್ರು. ಅವ್ರು ಹೋದ್ಮೇಲೆ ಯಾಕೆ ಹೋಗಿದ್ದೀರಿ ಅಂತ ಕೇಳಿ ಉತ್ತರ ಕೊಟ್ಟರು ಅವರು, ದಯವಿಟ್ಟು ನಾನು ನೆನಪಿಡ್ಬೇಕಿದ್ದು ಭಾಳ ಚಂದ. ಸಿ, ಐ ವಾಸ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಹೀ ಈಸ್ ದ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ. ಸೆಕೆಂಡ್ಲಿ, ಚೀಫ್ ಜಸ್ಟಿಸ್ ಎಲ್ಲ ಬಿಟ್ಬಿಡಿ, ಹೀ ಈಸ್ ಗೆಸ್ಟ್ ಟು ಮೈ ಹೌಸ್, ಮೈ ಡ್ಯೂಟಿ ಟು ರಿಸೀವ್ ಹಿಮ್ ಅಟ್ ದ ಗೇಟ್. ಇದು ನಡತೆ 96 ವರ್ಷಕ್ಕೆ. ಅದು ಮುಗಿದ ನಾನು ಎಲ್ಲರೂ ಹೋದ್ಮೇಲೆ ಡಾಕ್ಟರ್ ಕರ್ಜಿ ಸ್ಟೇ ಫಾರ್ ಎ ಮಿನಿಟ್, ಒಂದು ಪುಸ್ತಕ ತೆಗೆದ್ರು ತಮ್ಮ ಸೆಲ್ಫಿಂದ, ಯು ಶುಡ್ ರೀಡ್ ದಿಸ್ ಬುಕ್ ಅಂದ್ಕೊಟ್ರು. ಯಾವ ಬುಕ್ ಅದು? ಟೈಟಲ್ ಆಫ್ ದ ಬುಕ್ ಈಸ್ AI ಅಂಡ್ ಹ್ಯೂಮನ್ ಫ್ಯೂಚರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಹ್ಯೂಮನ್ ಫ್ಯೂಚರ್. ಬರೆದವ್ರು ಯಾರು? ಹೆನ್ರಿ ಕಿಸಿಂಜರ್. ಈಗ 8 ತಿಂಗಳ ತೀರ್ಕೊಂಡು ಹೆನ್ರಿ ಕಿಸಿಂಜರ್ ನೊಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ, ಅಮೆರಿಕದ
ವಿದೇಶ ಮಂತ್ರಿ ಆಗಿದ್ದಂತ ಮನುಷ್ಯ, ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್, ಆತ ಬರೆದದ್ದು ತನ್ನ 100ನೇ ವಯಸ್ಸಲ್ಲಿ ಬರ್ದು, ಹೆನ್ರಿ ಕಿಸಿಂಜರ್ 100ನೇ ವಯಸ್ಸಲ್ಲಿ ಬರೆದಂತ ಪುಸ್ತಕ ಎಐ ಅಂಡ್ ಹ್ಯೂಮನ್ ಫ್ಯೂಚರ್. ನಮ್ಗೆ ಎಐ ನಮ್ಗೆ ಯಾಕೆ ಬೇಕು ಬಿಡೋ ಮಾರೇ, ಇಂಟೆಲಿಜೆನ್ಸ್ ಸಾಕಾಗಿದ್ದೀನಿ ಆರ್ಟಿಫಿಷಿಯಲ್ ಬೇರೆ ಅಂತ ಅಂತೀವಿ. ಆದ್ರೆ 100 ವರ್ಷದ ಮನುಷ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ಕೊಂಡಿರೋ ಪುಸ್ತಕ ಬರೀಬೇಕಲ್ಲ ಎಐ ಅಂಡ್ ಹ್ಯೂಮನ್ ಫ್ಯೂಚರ್ ಅಂತ ಬರದೆ, 96 ವರ್ಷದ ಮನುಷ್ಯರು ಓದಿ ನನಗೆ ಕೊಡ್ತಾರೆ ನೀವು ಓದು ಅಂತ. ದಿಸ್ ಇಸ್ ಅಪ್ಡೇಟಿಂಗ್. ಆ ಟೀಚರ್ ಹೇಳ್ಬೇಕಂತದ್ದು ಅಪ್ಡೇಟ್ ಯುವರ್ ಸೆಲ್ಫ್, ಅಪ್ಡೇಟ್ ಯುವರ್ ಸೆಲ್ಫ್. ಎವ್ರಿ ಡೇ ನಾಲೆಜ್ ಈಸ್ ಫ್ರೀ ಫ್ರೆಶ್, ನಾಲೆಜ್ ಚೇಂಜಸ್ ಎವ್ರಿ ಡೇ. ಇಫ್ ಐ ಡೋಂಟ್ ಕ್ಯಾಚ್ ದ ಫ್ರಾಂಟಿಯರ್ಸ್ ಐ ಬಿಕಮ್ ರಿಡಂಡೆಂಟ್. ಇದು ಹೇಗಿದೆ ಅಂತ ಒಂದು ಕತೆ ಬರ್ತಿದ್ದೆ ನಾನು. ಟ್ರೈನಲ್ಲಿ ಹೋಗ್ತೀರಿ, ನಿಮ್ಮ ಸ್ಟೇಷನ್ ಇಳ್ಕೊಂಡ್ಬಿಡ್ತೀವಿ, ಸ್ಟೇಷನ್ ಇಳ್ಕೊಂಡ್ರಿ, ಟ್ರೈನ್ ಮುಂದೆ ಹೋಯ್ತು. ಎವ್ರಿ ಪಾಸಿಂಗ್ ಸೆಕೆಂಡ್ ಗ್ಯಾಪ್ ಬಿಟ್ವೀನ್ ಯು ಆ್ಯಂಡ್ ದ ಟ್ರೈನ್ ಗೋಸ್ ಆನ್ ಇನ್ಕ್ರೀಸ್. ಹೌದಲ್ಲ, ಎವ್ರಿ ಮಿನಿಟ್ ಟ್ರೈನ್ಗೆ ಹೋಗ್ತಾ ಇದೆ, ಇಳ್ಕೊಂಡ್ಬಿಟ್ಟಿದ್ದೆ. ನಿಮ್ಮ ಒಂದು ಟ್ರೈನ್ ಅಲ್ಲಿ ಅಂತರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ಟು ನಾಲೆಜ್ ಆಲ್ಸೋ. ಎವ್ರಿ ಡೇ ನಾಲೆಜ್ ಇಸ್ ಎಕ್ಸ್ಪ್ಯಾಂಡಿಂಗ್. ಇಫ್ ಐ ಡೋಂಟ್ ಮೇಕ್ ರಿಯಲ್ ಎಫರ್ಟ್ಸ್ ಟು ಕ್ಯಾಚ್ ದಿ ಫ್ರಾಂಟಿಯರ್ಸ್ ಐ ಬಿಕಮ್ ರಿಡಂಡೆಂಟ್ ವೆರಿ ಫಾಸ್ಟ್. ಟೀಚರ್ ಶುಡ್ ನಾಟ್ ಬಿಕಮ್ ರಿಡಂಡೆಂಟ್. ದಟ್ಸ್ ಒನ್ ಆನ್ಸರ್ ಟು ಯು ಮ್ಯಾನ್. ಟೀಚರ್ ಶುಡ್ ಬಿ ಅಪ್ಡೇಟೆಡ್ ಆಲ್ ದ ಟೈಮ್. ಸ್ಮರಣೆ ಮಾಡ್ತಾ ಇದ್ದೆ, ನಿನ್ನೆ ತಾನೇ ಅವ್ರ ಮನೆಗೆ ಹೋಗಿ, ಅವರ ಆಗಾಗ ಹೋಗ್ಬರ್ತಾನೆ ಇರ್ತೀವಿ, ಹರಿದಾಸ್ ಭಟ್ರನ್ನ ಕರ್ಕೊಂಡು ಹೋಗಿದ್ದೆ ನಿನ್ನೆ ಅವ್ರು ಹೇಳಿದ್ರು ಅಂತ. 2010ರಲ್ಲಿ ಮೊದಲು ಅವರ ಮನೆಗೆ ಈ ತರಹ ವಿಚಾರ ನಡೀತಾ ಇದೆ ಅಂತ ಹೋದಾಗ ನಿಮ್ಗೆ ಅಲ್ಲಿಂದನೇ ಫೋನ್ ಮಾಡಿದ್ರು ಅವರು. ಫೋನ್ ಮಾಡಿ ಇವರಿಗೆ ನೀವು ಮಾರ್ಗದರ್ಶನ ಮಾಡಿ ಅಂತ ಹೇಳಿದ್ಮೇಲಿಂದ ಕೂಡ June 2 ಪಂಚಮಿ ತಿಥಿಯಲ್ಲಿ 2010 ಸ್ವಾಮಿಗಳ ಜೊತೆಗೆ ಸರ್ ಅವರು ಬಂದ್ಬಿಟ್ಟು ದೀಪ ಹಚ್ಚಿ ಅವಾಗಿನಿಂದ ನಾವೆಲ್ಲ ಇಷ್ಟು ಮಾಡ್ತಿದ್ದೀವಿ ಅಂತ ನಾವೇನೋ ಮುಂದಿರೋರಿಗೆ ಗೊತ್ತಾಗಿದೆ, ಹಿಂದಿರೋ ಶಕ್ತಿಗಳು ನಾವು ಮರೆತು ಬಿಡ್ತಾ ಇರ್ತೀವಿ. ಆದರೆ ಅಂತಹ ದೊಡ್ಡ ಶಕ್ತಿಗಳು ವೆಂಕಟಾಚಲಯ್ಯವರು, ಗುರುರಾಜ್ ಕರ್ಜಿಗೆಯವರು, ಸ್ವಾಮಿಗಳು, ಇಂತಹ ಒಂದು ದೊಡ್ಡ ಶಕ್ತಿಗಳು ಕೂಡ ಪ್ರಮುಖ ಇರೋದ್ರಿಂದ ಇದು ನಿರಂತರ ಒಂದು ನದಿ ಪ್ರವಾಹ ತರಹ ಹರಿತಾ ಇದೆ. ಅವರು ಯಾವಾಗಲೂ ಕೂಡ ನಮ್ಮ ವರ್ಷದಲ್ಲಿ ಈ ತರಹ ಇಲ್ಲಿಗೆ ಬರ್ತಾರೆ, ನಾವು ಅವ್ರ ಹತ್ರ ಹೋಗ್ಬಿಟ್ಟು ಅವರ ಮಾರ್ಗದರ್ಶನ ತಗೊಂಡ್ಬರ್ತಾ ಇರ್ತೀವಿ. ಎಷ್ಟು ವರ್ಷಗಳು, ಎಷ್ಟು ಬಾರಿ ಸಭೆಗಳಾಗಿದೆ ಅವ್ರ ಜೊತೆಗೆ, ಎಷ್ಟು ನಮ್ಮ ಉತ್ಸವಗಳಿಗೆ ಅನೇಕ ರೀತಿಯ, ಇನ್ನೂ ಒಂದು ಜ್ಞಾಪಕ ಇದೆ, ಒಂದು ಸರ್ತಿ ನಮ್ದು ಏನೋ ಒಂದು ಸ್ಟೇಟ್ ಬೋರ್ಡ್ ಸಮಸ್ಯೆ ಆಗಿತ್ತು, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಗೌರ್ಮೆಂಟ್ ಆಫೀಸ್ಗೆ ಅವರೇ ಖುದ್ದಾಗಿ ಬಂದು ಅಲ್ಲಿ ಸಮಸ್ಯೆ ಪರಿಹಾರ ಮಾಡಿದ್ರು. ಈ ತರದ್ದು ಎಷ್ಟು ಸಂಗತಿಗಳಿದೆಯೋ ನನಗೆ ಜ್ಞಾಪಕ ಕೂಡ ಇಲ್ಲ, ಅಷ್ಟು ಅನುಭವ. ಯಾಕೆಂದ್ರೆ ಅವರು ಅವರ ಸ್ಮರಣೆ ಒಂದೊಂದು ಸಣ್ಣ ಸಣ್ಣ ಸೂಕ್ಷ್ಮ ವಿಷಯಗಳನ್ನು ಸ್ಮರಣೆ ಮಾಡಿ ಮಾಡ್ತಾ ಇರ್ತಾರೆ. ವೆಂಕಟಾಚಲಯ್ಯವ್ರ ಬಗ್ಗೆ ಹೇಳಿದ್ರು, ಅವರ 96 ವರ್ಷದಲ್ಲಿ ಅವ್ರು ಹೇಳಿ ನಾವು ನಿನ್ನೆ ಮನೆ ಬಾಗಿಲು ಹೊರಗೆ ಬಂದು ಬಿಟ್ಟು ಹೋಗ್ತಾರೆ, ಯಾರೇ ಬಂದ್ರು ನಮ್ಮ ಪೂರ್ಣಪ್ರಮತಿಯ ಮಕ್ಕಳೆಲ್ಲ ಇವಾಗ ಹೋಗ್ಬರ್ತಾ ಇದ್ರು ಅವ್ರ ಹತ್ರ ರೆಗ್ಯುಲರ್ ಆಗಿ. ಅವ್ರು ಹೋದ್ರೆ ಅವ್ರನ್ನ ಅಲ್ಲಿ ಬಿಟ್ಟು ಬರ್ತಾರೆ. ಆಮೇಲೆ ಪ್ರತಿ ಒಂದು ಸಾರ್ತಿ ಹೋದಾಗ ಮಿನಿಮಮ್ ಒಂದು 5 ಪುಸ್ತಕ ರೆಫರ್ ಮಾಡ್ತಾರೆ, ಹೊಸ ಪುಸ್ತಕಗಳನ್ನ ಪ್ರತಿ ಸಾರ್ತಿ ಹೋದಾಗ ಕೂಡ. ಯಾಕಂದ್ರೆ ಗುರುಗಳಿದ್ದಾರೆ, ಗುರುಗಳ ಗುರುಗಳು ಹಾಗೆ ಎಲ್ಲರೂ ಅವರು ನಮ್ಮ ದೇಶಕ್ಕೆ ಗುರುಗಳು ಅವರು, ವೆಂಕಟಾಚಾರ್ಯ ಅವರು. ಅವರ ಸ್ಮರಣೆಯನ್ನು ಮಾಡುತ್ತಾ ಇಂತಹ ಒಂದು ಗುರು ಪರಂಪರೆಯ ಒಂದು ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಈ ಗುರುಕುಲದ ಚಿಂತನೆಯ ಆಗ ಇದು ಬಹಳಷ್ಟು ಮೆಲುಕು ಹಾಕುವ ವಿಷಯ ಇದೆ. ನಾವು ಏಕಂಚ ತತ್ವತೋ ಜ್ಞಾತಂ ತಸ್ಮಾತ್ ಸರ್ವತ್ರ ಜಿಜ್ಞಾಸೆ, ಎಲ್ಲವನ್ನೂ ಪರಿಪೂರ್ಣವಾಗಿ ತಿಳ್ಕೊಂಡಾಗ ಮಾತ್ರ ನಮಗೊಂದು ನಮ್ಮ ವ್ಯಕ್ತಿತ್ವ, ಮುಖ್ಯವಾಗಿ ನಾವೆಲ್ಲ ಇಲ್ಲಿ ಬಂದಿರೋದು ಅಧ್ಯಾಪಕರಾಗಿ, ನಿರ್ವಾಹಕರಾಗಿ, ವ್ಯವಸ್ಥಾಪಕರು, ಪ್ರಶಿಕ್ಷಕರು, ನಾನಾ ರೀತಿಯ ಪಾತ್ರಗಳಿದ್ರು ಕೂಡ ನಮ್ಮೆಲ್ಲರ ಮುಖ್ಯ ಇದು ಭೂಮಿ ಆತ್ಮೋದ್ಧಾರಕ್ಕೋಸ್ಕರ. ನಮ್ಮ ಆತ್ಮೋದ್ಧಾರಕ್ಕೆ ಇದು ಭೂಮಿ, ಆದ್ರಿಂದ ನಾವು ಅಧ್ಯಯನ ಜ್ಞಾನ ಇಲ್ಲದ ಹಾಗೆ ನಮಗೆ ನಮ್ಮ ಉದ್ಧಾರ ಆಗೋದಿಲ್ಲ. ಆ ಜ್ಞಾನಕ್ಕೆ ಒಂದು ವೈಶಾಲ್ಯ, ಒಂದು ಆಳ, ಅದಕ್ಕೆ ಬೇಕಾದ ಒಂದು ಬದುಕು, ನಾವು ಆ ರೀತಿ ಬದುಕ್ತಾ ಇದ್ರೆ ಮಾತ್ರ ಸಾರ್ಥಕ. ಅದಕ್ಕೆ ಅವರೇನು ಒಂದು ಸಭೆಯಲ್ಲಿ ಉಲ್ಲೇಖ ಮಾಡಿದ್ರು, ನಮ್ಮ ಮಕ್ಕಳು ಏನಾಗಬೇಕು ಅನ್ನೋದಕ್ಕೆ ನಮಗೆ ಸಾಕ್ಷಿಪ್ರಾಯವಾಗಿ ಪೇಜಾರ್ ಸ್ವಾಮಿಗಳು, ವೆಂಕಟಾಚಲಯ್ಯವರು, ಗುರುರಾಜ್ ಕರ್ಜಿಗೆ ಸರ್, ಈ ರೀತಿಯ ಹಿರಿಯರು ನಮಗೆ ಆದರ್ಶವಾಗಿದ್ದಾರೆ. ಯಾವ ರೀತಿ ನಮ್ಮ ಮಕ್ಕಳಾಗಬೇಕು, ನಾವಾಗಬೇಕು, ಆ ರೀತಿಯ ಒಂದು ಅನುಭವಗಳನ್ನು ಪ್ರತಿ ಸಾರ್ತಿನೂ ಬಂದು ನಮಗೆ ಕೊಡ್ತಾ ಇದ್ದಾರೆ. ಇಂತಹ ಒಂದು ಒಡನಾಟ ಸಿಕ್ಕಿರೋದು ಭಾಗಶಃ ಪ್ರಪಂಚದಲ್ಲಿ ಈ ರೀತಿ ಯಾರು ಸಿಗೋದಿಲ್ಲ ಅಂತ ನನ್ನ ಒಂದು ಅನುಭವದಲ್ಲಿ. ಅನೇಕ ಕಡೆ ಓಡಾಡಿರೋದ್ರಿಂದ ಈ ಶಿಕ್ಷಣ ಕ್ಷೇತ್ರ ಅನ್ನೋದು ಇವತ್ತು ಬಹಳ ಬಹಳ ಒಂದು ಲಾಸ್ಟ್ ಪ್ರಿಫರೆನ್ಸ್ ಆಗಿದೆ. ಅಂತಹ ಕ್ಷೇತ್ರವನ್ನ, ಯಾಕಂದ್ರೆ ಅವ್ರು ತುಂಬಾ ಮೇಧಾವಿಗಳು, ಏನ್ ಬೇಕಾದ್ರೂ ಆಗಿರ್ಬೋದು, ನೋಬೆಲ್ ಆಗಿರ್ಬೋದು ಅವರ ಕ್ಷೇತ್ರದಲ್ಲಿ,
ಕ್ಷಮೆ ಕೆಮಿಸ್ಟ್ರಿಲೇ ಮುಂದುವರೆದ. ಆದರೆ ಶಿಕ್ಷಣವನ್ನು ಆದ್ಯತೆಯನ್ನಾಗಿ ಇಟ್ಕೊಂಡು ಮಾಡ್ತಾ ಇರೋದು ಅಂದರೆ ಅದು ಈ ಕಲಿಗಾಲದಲ್ಲಿ, ಅದು 21ನೇ ಶತಮಾನದಲ್ಲಿ. ನನಗಂತೂ ಇನ್ನೊಬ್ರು ಸಿಗೋದು ಕಷ್ಟ. ಅಷ್ಟು ಅಪರೂಪದ ಒಂದು ವ್ಯಕ್ತಿತ್ವ, ನಮಗೆ ಸದಾ ಬೆಳಕಾಗಿ ಒಂದು ನಮ್ಮ ಜೊತೆಗಿರುವಂಥದ್ದು ಬಹಳ ದೊಡ್ಡ ಭಾಗ್ಯ ಅಂತ ಸ್ಮರಣೆ ಮಾಡ್ತಾ, ಈ ತರಹ ಅವಕಾಶಗಳು ಆನಂದವನಕ್ಕೂ ತಾವು ಬರಬೇಕು. ಅಲ್ಲಿ ಕೂಡ ಗುರುಗಳ ಒಂದು ವಿಶೇಷ ಸನ್ನಿಧಾನ ಇರುವಂತಹ ಜಾಗ. ತಾವು ಮಕ್ಕಳು ಅಲ್ಲೆಲ್ಲ ತುಂಬಾ ಅದು ಒಳ್ಳೆಯ ಒಂದು ಮಾದರಿಯ ಒಂದು ಪ್ರಯತ್ನ ಅಲ್ಲಿಯ ಗುರುಗಳು ಶಿಷ್ಯಂದ್ರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಒಂದೊಂದು ನದಿಯೂ ಕೂಡ, ನದಿಯ ಕಾನ್ಸೆಪ್ಟ್ ಏನಿದೆ ಅದು ಒಂದು ಸಣ್ಣ ಸಣ್ಣ ಗುರುಕುಲಗಳಾಗಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ಹೊಸ ಹೊಸ ಗುರುಕುಲಗಳು ಕೂಡ ಆಗ್ತಾ ಇದೆ. ಆಚಾರ್ಯರ ಮಾರ್ಗದರ್ಶನದಲ್ಲಿ ಒಂದು ಶಾಸ್ತ್ರ ಪ್ರಧಾನ ಗುರುಕುಲ, ತೆನಾಲಿ ನಗರ ಪರೀಕ್ಷೆಗೆ ತಯಾರಿ, ಆಧುನಿಕ ವಿದ್ಯೆಯೂ ಬರ್ತಾ ಇದೆ ಅವರಿಗೆ, ತೆನಾಲಿ ನಗರ ಪರೀಕ್ಷೆಗೆ ಬೇಕಾದ ತಯಾರಿಯನ್ನು ಮಾಡ್ತಾ ಇದೆ. ಹಾಗೆ ನಾವು ಮುಂದಿನ ವರ್ಷದಿಂದ ಒಂದು ಕಲಾ ಗುರುಕುಲ ಮಾಡಬೇಕು ಅಂತ, ಕಲಾ ಪ್ರಧಾನವಾದ ಒಂದು ಅನೇಕ ವಿದ್ಯೆಗಳನ್ನು ಮಾಡುವರು. ಹಾಗೆ ಭಾಷಾ ಗುರುಕುಲ, ವಿಶೇಷವಾಗಿ ಭಾಷೆಯಲ್ಲೇ ಒಂದು 10 ಭಾಷೆ ಕಲಿಬೇಕು ಅವರು, ಆ ರೀತಿಯ ಒಂದು ಗುರುಕುಲದ ಚಿಂತನೆ ಆಗ್ತಾ ಇದೆ. ಹಾಗೆ ಒಂದು ಪ್ರಕೃತಿ ಗುರುಕುಲ, ಅವರು ಪ್ರಕೃತಿಯಲ್ಲೇ ಇರಬೇಕು, ಕೃಷಿ ಭೂಮಿಯಲ್ಲಿ, ಕಾಡಲ್ಲಿ, ಮೇಡಲ್ಲೇ ಇರಬೇಕು. ಸೊ ಹೀಗೆ ಇನ್ನು ಪೂರ್ಣಪ್ರಮತಿಯ ಒಂದು ಗುರುಶಕ್ತಿ ಎಷ್ಟು ಬಲ ಇದೆ ಅಂತಂದ್ರೆ, ಈ ತರಹ ಕಲ್ಪನೆಗಳನ್ನು ಸಾಕಾರ ಮಾಡುವ ಶಕ್ತಿಯನ್ನ ಅನೇಕರಲ್ಲಿ ತುಂಬಿ ತುಂಬಿ ತೊಳುಕ್ತಾ ಇದೆ. ಸೊ ಈ ರೀತಿಯ ಆಮೇಲೆ ಈ ರೀತಿಯ ಗುರುಕುಲಗಳ ಜೊತೆ ಇನ್ನೊಂದು ಕಲ್ಪನೆ ನಮಗೆ ಸ್ಪಷ್ಟ ಆಗ್ತಾ ಇರೋದು, ಮುಂದೆ ಒಂದು ಮುಖ್ಯವಾಹಿನಿಯಲ್ಲಿ ಅವರು ಹೋಗ್ಬಿಟ್ಟು ಒಬ್ಬ ಗೌರ್ಮೆಂಟ್ ಅಲ್ಲೋ ಪ್ರೈವೇಟ್ ಅಲ್ಲೋ ವಿಶೇಷವಾದ ಸಾಧನೆ ಮಾಡ್ತಾ ತಮ್ಮ ವ್ಯಕ್ತಿತ್ವವನ್ನ ಇನ್ನೂ ಅರಳಿಸ್ಕೊಳ್ಳೋದು ಒಂದಾಯ್ತು ಅಂದ್ರೆ, ಇನ್ನೊಂದು ಆ ಮುಖ್ಯವಾಹಿನಿಯನ್ನ ಸ್ವಲ್ಪ ವಿಶೇಷ ಮಕ್ಕಳು ಅವರು ಒಳ್ಳೆ ಶಿಕ್ಷಕರಾಗಬೇಕು. ಶಿಕ್ಷಕ ಜಗತ್ತಿನಲ್ಲೇ ಹೇಗೆ ಇವಾಗ ನಮಗೆ ಗುರುರಾಜ್ ಸರ್ಜಿ ಸರ್ ಇದ್ದಾರೆ, ಆ ರೀತಿಯ ಒಂದು 10 ಮಕ್ಕಳು, 100 ಮಕ್ಕಳು ಆ ರೀತಿಯ ಒಂದು ಕ್ಷೇತ್ರದಲ್ಲಿ ಹೋದ್ರೆ ಸಮಾಜ ಶುದ್ಧವಾಗಿ, ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇದ್ರು, ಸನ್ಯಾಸಿಗಳಿರೋದು ಸನ್ಯಾಸಿಗಳಂದ್ರೆ ಮೀನಿದ್ದ ಹಾಗೆ, ಅದು ಮೀನಿದ್ರೇ ಒಂದು ಸರೋವರ ಶುದ್ಧಿಯಾಗಿರೋದು, ಒಂದು ಒಂದು ನೀರು ಶುದ್ಧವಾಗಿರೋದು. ಹಾಗೆ ಶಿಕ್ಷಕರು ಇಲ್ಲದ ಹಾಗೆ ಸಮಾಜ ಶುದ್ಧವಾಗಿರೋದು ಸಾಧ್ಯ ಇಲ್ಲ. ಆದ್ರಿಂದ ಆ ಶಿಕ್ಷಕ ಕ್ಷೇತ್ರಕ್ಕೆ ನಮ್ಮ ಪೂರ್ಣಪ್ರಮತಿಯ ಮಕ್ಕಳು, ವಿಶೇಷವಾಗಿ ಸಾನಂದ ಸ್ವಾಮೀಜಿ ಹೇಳ್ತಾ ಇದ್ರು, ನೀವು ಯಾವ ಪೂರ್ಣಪ್ರಮತಿಲಿದ್ದೀರಾ ಅಂದ್ರೆ ನೀವು ಮೊದಲ ಚಾಯ್ಸ್ ಟೀಚರ್ ಆಗ್ಬೇಕು. ಸೊ ಆ ರೀತಿಯ ಒಂದು ಚಾಯ್ಸ್ ಅವ್ರಿಗಾಗಬೇಕು. ಇನ್ನು ಶಿಕ್ಷಕರ ಆಗೋದು ಒಂದಾಯ್ತು ಅಂದ್ರೆ, ಈ ತರಹ ಗುರುಕುಲಗಳನ್ನು ಕಟ್ಟಬೇಕು. 100 ಗುರುಕುಲಗಳು ದೇಶ ಮನೆ ಮನೆಯಲ್ಲಿ ಈ ಒಂದು ಭಾರತೀಯ ಸಂಸ್ಕೃತಿಯ ಪೂರ್ಣಪ್ರಮತಿಯಂತಹ ಪ್ರಯತ್ನಗಳಾಗಬೇಕು. ಹಾಗೆ ರಕ್ಷಕರಾಗಬೇಕು. ಈ ದೇಶದ ಸಂಸ್ಕೃತಿಗೆ ರಕ್ಷಕರು ಇಲ್ಲದ ಆಗೋದಿಲ್ಲ. ರಕ್ಷಕರು ಅಂತಂದ್ರೆ ಬೌದ್ಧಿಕವಾಗಿ, ಸಾಮಾಜಿಕವಾಗಿ ನಾನಾ ಮುಖಗಳಲ್ಲಿ ಈ ಒಂದು ಏನೇನು ಇವತ್ತಿನ ಅನೇಕ ವಿಪರೀತ ಶಕ್ತಿಗಳಿರುತ್ತೆ ಅಂಥದನ್ನೆಲ್ಲ ಹೋರಾಟ ಮಾಡುವ ಒಂದು ಒಂದು ಕ್ಷಾತ್ರ ತೇಜಸ್ಸಿನ ಮಕ್ಕಳು ಬರಬೇಕು. ಹಾಗೆ ಪೋಷಕರು, ಭೂಮಿಯನ್ನ, ಗೋವನ್ನ, ಆಹಾರದ, ಎಷ್ಟು ಆಹಾರದ ಒಂದು ಸಮಸ್ಯೆಗಳು ಬರ್ತಾ ಇದೆ ಇವತ್ತು, ಶುದ್ಧವಾದ ಆಹಾರ ಸಿಗೋದೇ ಕಷ್ಟ ಇದೆ. ಶಿಕ್ಷಕ, ರಕ್ಷಕ, ಪೋಷಕರು, ಈ ರೀತಿಯ ವಿಶಿಷ್ಟ ಒಂದು ದೇಶ ಸೇವೆ ಮಾಡುವ ಕ್ಷೇತ್ರಗಳನ್ನು ಕೂಡ ನಮ್ಮ ಮಕ್ಕಳು ಹೋಗಿ, ಹಾಗೆ ಮುಖ್ಯವಾಹಿನಿಯಲ್ಲಿ ಹೋದವರು ಇವ್ರಿಗೂ ಸಹಾಯ ಮಾಡ್ತಾ ಅಲ್ಲಿ ಶುದ್ಧೀಕರಣ ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ರಾಷ್ಟ್ರ ನಿರ್ಮಾಣದ ಪ್ರಯತ್ನವನ್ನ ಮಾಡೋದಿಕ್ಕೆ ನಮ್ಮ ಗುರುಗಳು ನಮಗೆ ವಿಶೇಷ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ನಮಸ್ಕಾರ. ಪೂಜ್ಯ ಗುರುಗಳಿಗೆ ನಮ್ಮವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ಆಚಾರ್ಯರು ಸೇರ್ಬೇಕು. ಆಚಾರ್ಯ ಧನಂಜಯ ಆಚಾರ್ಯರು ವಂದನಾ ಅರ್ಪಣೆ ಮಾಡಬೇಕು ಎಂಬುದಾಗಿ ಕೇಳಿಕೊಳ್ತ ಇವತ್ತಿನ ಈ ಭಾಷಣ, ಉದ್ಬೋಧನೆ, ಮಾತುಗಳನ್ನ ಕೇಳಿದಾಗ ನಮ್ಮೆಲ್ರಿಗೂ ಅನಿಸಿದ್ದು, ಮೊದಲೊಂದು ತಮಾಷೆ ಹೇಳಿ ಮತ್ತೆ ಸ್ವಲ್ಪ ವಂದನಾ ಅರ್ಪಣೆಗೆ ಬರ್ತೇನೆ. ಪ್ರಾಯ ನಮ್ಮೆಲ್ಲರ ಮಂಗ ಮನಸ್ಸಿಗೆ ಒಂದು ಅನಿಸಿಕತ್ತೆ, ಈ ಕೂಡಲೇ ಶ್ರೀನಿವಾಸನ ಮನೆಗೆ ಹೋಗಿ ಹಾಲು ಸಕ್ಕರೆ ಕುಡಿದು ಒಂದು ವಾರ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಹೌದಾ ಅಲ್ವಾ? ಯಾಕೆಂದ್ರೆ ಪ್ರತಿ ದಿವಸ ಅವರು ಇಲ್ಲಿರೋರಿಗೆಲ್ಲ ಕ್ಷಣ ಕ್ಷಣಕ್ಕೂ ಏನೇನು ಹೇಳ್ತಿದ್ರು ಅದೆಲ್ಲವನ್ನ 1-1.5 ಗಂಟೆ ಕರ್ಜಿಗೆ ಸರ್ ಎಲ್ರಿಗೂ ಹೇಳ್ಬಿಟ್ರು, ಅದು ಇಷ್ಟು ಮುಟ್ಟು ಹಾಗೆ ಹೇಳಿದ್ರು ಅನ್ನುವಂತಹ ಒಂದು ಅವರ ಭಾವ, ಅದನ್ನ ಪೂರ್ತಿ ಹಿಡಿದು ಕರ್ಜಿಗೆ ಸರ್ ಎಷ್ಟು ಚೆನ್ನಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ ಅನ್ನುವಂಥದ್ದು ವಿಷಯ. ಈಗ ಅಕಸ್ಮಾತ್ ಈಗೇನಾದ್ರೂ ಪಾಠ ಇದ್ರೆ ನಮ್ಗೆ ನೆಕ್ಸ್ಟ್ ಮಕ್ಕಳು ಇಲ್ಲೇ ಇದ್ದು ಇಲ್ಲಿ ಮುಗಿಸ್ಕೊಂಡು ಕರ್ಜಿಗೆ ಸರ್ ಅವರ ಈ ಸೆಷನ್ ಮುಗಿಸ್ಕೊಂಡು ನಾವೇನಾದ್ರೂ ಪಾಠಕ್ಕೆ ಹೋಗಿದ್ರೆ ಪ್ರಾಯ ಮಕ್ಕಳು ಅನ್ಕೋತಾ ಇದ್ರು, ಅಕ್ಕ ಇವತ್ತೇನು ಕುಡ್ದು ಬಂದಿದ್ರಿ, ಇಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ದೀರಲ್ಲ ಅಂತ. ಅಷ್ಟು ಒಂದು ವಿಶೇಷವಾದ ಉದ್ಬೋಧನೆ,
ಇವತ್ತು ನಾವು ಪಡೆದುಕೊಂಡಿದ್ದೀವಿ. ಪ್ರಾಯ ನನಗನ್ಸುತ್ತೆ ಒಂದು 100,000 ಎಥಿಕ್ಸು ಮಾರಲ್ಸು ಇವುಗಳ ಬಗ್ಗೆ ಪುಸ್ತಕಗಳನ್ನು ಓದಿ ಏನೊಂದು ಫೀಲಿಂಗ್ ಬರುತ್ತಲ್ಲ, ಪ್ರಾಯ ಇವತ್ತು ಇವರ ಉಪನ್ಯಾಸ ಕೇಳಿದಾಗ ಅದೆಲ್ಲವೂ ಕೂಡ ನನಗೆ ಬಂದಿದೆ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದಂತಹ ಒಂದು ಉದ್ಬೋಧಕವಾದಂತಹ ಮಾತು. ಆ ಮಾತಲ್ಲಿ ನಾನು ಇನ್ನೊಂದು ಗಮನಿಸಿರುವಂತಹ ವಿಷಯ ಅಂದರೆ ಬಹಳ ಇಷ್ಟ ಆಗಿದ್ದು, ಏನು ಹೇಳಬೇಕು ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ, ಯಾರಿಗೂ ನೋವಾಗದೇ ಇರೋ ಥರ ಹೇಳ್ತಾರೆ. ಅದು ಕೆಲವರಲ್ಲಿ ಮಾತ್ರ ಇರುವಂಥ ಒಂದು ಗುಣ. ಪ್ರಾಯ ನಾವು ಗಮನಿಸಿರ್ತೀವಿ ಈ ಹುಲಿ ಅಥವಾ ಸಿಂಹ ತನ್ನ ಬಾಯಿಯಲ್ಲಿ ಮರಿಯನ್ನು ಕಚ್ಕೊಂಡು ಹೊಡ್ತಾ ಇರುತ್ತೆ. ಕೆಲವು ನಾವು ಚಾನಲ್ಗಳಲ್ಲಿ ನೋಡಿರ್ತೀವಿ, ಏನದು ಹುಲಿಯ ಹಲ್ಲು ರೀ, ಅದ್ರ ಒಳಗಡೆ ಒಂದು ಮರಿ ಕೂತ್ಕೊಂಡಿದೆ ಅಂದರೆ ಹೆಂಗೆ ಬದುಕ್ಲಿಕ್ಕೆ ಸಾಧ್ಯ, ನಾವೇನಾದರೂ ಅದ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಆದರೆ ಆ ಹುಲಿಯೋ ಆ ಏನು ಮಾಡುತ್ತೆ ಅಂತಂದರೆ ತನ್ನ ಹಲ್ಲಲ್ಲಿ ಆ ಮರಿಯನ್ನು ಹಿಡ್ಕೊಂಡಿದೆ. ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಅದಕ್ಕೆ ಗಾಯ ಆಗುತ್ತೆ ಅಂತಲೂ ಗೊತ್ತು, ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಂಗೆ ಅಂತ ಲೂಸ್ ಬಿಡೋಣ ಅಂದರೆ ದಬ್ಕೊಂಡು ಬಿದೋಗ್ಬಿಡುತ್ತೆ ಮರಿ. ಹಾಗಾದ್ರೆ ಈ ಕಡೆ ಅದು ಮರಿ ಬೀಳಬಾರ್ದು, ಆ ಮರಿಗೆ ಗಾಯವೂ ಆಗ್ಬಾರ್ದು. ಅದು ಹೆಂಗೆ ಯಥಾ ಪತನ ಭೀತಿಭ್ಯ, ಹೆಂಗೆ ಅದನ್ನು ಗಟ್ಟಿಯಾಗಿ ಅದನ್ನು ಹಿಡ್ಕೊಂಡು ಹೋಗುತ್ತೆ, ಅದು ಏನೋ ಒಂದು ಜಾಗ್ರತೆ ಅದಕ್ಕಿದೆ, ನಮ್ಗೆ ಗೊತ್ತಿಲ್ಲ ಅದು ಹೆಂಗೆ ಹಿಡಿಬೇಕು ಅಂತ ಗೊತ್ತಿಲ್ಲ. ಅದು ಕೆಲವರಿಗೆ ಮಾತ್ರ ಸಹಜ ಸಿದ್ಧವಾಗಿ ಭಗವದ್ ದತ್ತವಾಗಿ ಬಂದ್ಬಿಟ್ಟಿರುತ್ತೆ. ಅಂತಹ ಒಂದು ವಿಶೇಷವಾದಂತಹ ಏನು ಕೌಶಲ ಇದೆ, ಅದು ಪ್ರಾಯ ಇವರಲ್ಲಿ ದೈವದತ್ತವಾಗಿ ಬಂದ್ಬಿಟ್ಟಿದೆ. ಅದರಿಂದ ಏನು ಹೇಳಬೇಕು ಅನ್ಕೋತಾರೆ ಎಲ್ಲ ಹೇಳ್ತಾರೆ, ಆದರೆ ಯಾರಿಗೂ ಕೂಡ ನೋವಾದರೆ ಇರೋದ್ರೆ ಎಲ್ಲ ವಿಷಯಗಳನ್ನು ಕೂಡ ಮುಟ್ಟಿಸ್ತಾರೆ. ಪೂರ್ಣ ಪ್ರಮತಿ ಆರಂಭದಿಂದ ಇವತ್ತಿನವರೆಗೆ 14-15 ವರ್ಷಗಳು ಅನೇಕ ಪ್ರಯೋಗಗಳನ್ನು ಮಾಡ್ತಾ ಬಂದಿದೆ. ಕಾಳಿದಾಸನ ಒಂದು ಮಾತಿದೆ, ಆಪರಿತೋಷ ವಿದುಷ ನಸಾಧುವನ್ನೇ ಪ್ರಯೋಗ ವಿಜ್ಞಾನ. ನಾವೇನೇ ಪ್ರಯೋಗ ಮಾಡಬಹುದು, ಹೊಸ ಹೊಸದನ್ನು ಏನೇ ಬಿಡಬಹುದು, ಆದರೆ 4 ಜನ ವಿದ್ವಾಂಸರು ಬಲ್ಲವರು ಬಂದು ಏ ತುಂಬ ಚೆನ್ನಾಗಿದೆಯಪ್ಪ ನೀನು ಮಾಡ್ತಾ ಇರೋ ಪ್ರಯೋಗ ತುಂಬ ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿದ್ರೆ ಅದಕ್ಕೆ ನಿಜವಾಗಲೂ ಮಾಡ್ತಾ ಇರುವಂತಹ ಎಲ್ಲ ಪ್ರಯೋಗಕ್ಕೂ ಕೂಡ ನಾವು ಮಾಡುವಂತಹ ಪ್ರಯೋಗ ಅದು ಸಾರ್ಥಕ ಅಂತ ಅನ್ಸುತ್ತೆ. ವರ್ಷ ಹೋದ ವರ್ಷನೂ ಬಂದಿದ್ರು, ಈ ವರ್ಷನೂ ಬರ್ತಿದ್ದಾರೆ. ವರ್ಷ ಬಂದು ನೀವು ಮಾಡ್ತಾ ಇರೋದ್ರೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಇನ್ನೂ ಆತ್ಮವಿಶ್ವಾಸವನ್ನು ತುಂಬಿಕೊಂಡು ರಾಕೆಟ್ ತರ ಟಪ್ ಅಂತ ಎಲ್ಲಿ ಬೇಕಿದ್ರೆ ಹಾರಿಬಿಡ್ಬೋದು. ಅಂತ ಒಂದು ವಿಶ್ವಾಸ ಅವ್ರು ಬಂದಾಗೆಲ್ಲ ಎಲ್ರಿಗೂ ಕೂಡ ಸಿಕ್ಕುತ್ತೆ. ನಿಮ್ಮಲ್ಲಿ ಪ್ರಾರ್ಥನೆ ಇಷ್ಟೇ, ಪದೇ ಪದೇ ಬನ್ನಿ, ನಾವೇನು ನಿಮಗೆ ಹೆಚ್ಚು ಮಾಡೋದಿಲ್ಲ ಕೊಡೋದಿಲ್ಲ ಏನೂ ಇಲ್ಲ ಇದರೊಳಗಡೆ. ಆದರೆ ನೀವು ನಮ್ಮ ಹತ್ರ ಬಂದರೆ ನಾವು ರಾಕೆಟ್ ತರ ಕ್ಲಾಸ್ ರೂಮಲ್ಲಿ ಹೋಗ್ತೀವಲ್ವ, ಅದಕ್ಕೆ ನೀವು ಬರಬೇಕಷ್ಟು. ಹಾಗಾಗಿ ನೀವು ಪುನಃ ಬಂದು ನಮ್ಮನ್ನು ಹಾಗೆ ಹುರಿದುಂಬಿಸಿ ಅನ್ನುವಂತಹ ಮಾತನ್ನು ಹೇಳ್ತಾ, ಅಮೂಲ್ಯವಾದದ್ದು, ಅತ್ಯಮೂಲ್ಯವಾದಂತಹ ಸಮಯ ಅವರ ಸಮಯ ಅನ್ನುವಂಥದ್ದು ಅದರಲ್ಲಿ ವಿವಾದ ಇಲ್ಲ. ಇದರ ಮಧ್ಯದಲ್ಲಿಯೂ ಕೂಡ ಪೂರ್ಣ ಪ್ರಮತಿಯ ಮೇಲೆ ಒಂದು ಪ್ರೀತಿ ವಿಶ್ವಾಸಗಳು, ಗುರುಗಳು, ಆ ಗುರು ಪರಂಪರೆ, ಈ ಗುರುಕುಲ, ಇದೆಲ್ಲದರ ಬಗ್ಗೆ ಗೌರವವನ್ನು ಹೊಂದಿರದವರು ಅನ್ನುವ ಕಾರಣದಿಂದಾಗಿ ಅವರು ಇಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಭೂಯಿಷ್ಠಾಂತೆ ನಮ ಭಕ್ತಿಂ ವಿಧೇಮ, ನಮ್ಮ ಸಂಸ್ಥೆಯ ಪರವಾಗಿ ಭೂಯ ಅಭಿವಂದನೆಗಳು, ಅಭಿನಂದನೆಗಳನ್ನು ಸಮರ್ಪಿಸಿ ತಾವೆಲ್ಲರೂ ಕೂಡ ಇಷ್ಟೊತ್ತು ಕೂತು ಕೇಳಿದ್ದೀರಿ, ತಮ್ಮೆಲ್ಲರಿಗೂ ಎಲ್ಲ ಆಡಳಿತ ಮಂಡಳಿ ಎಲ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಭೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಶಾಂತಿ ಮಂತ್ರವನ್ನು ಹೇಳಿ ಇಲ್ಲಿಗೆ ಆರಂಭಿಸೋಣ. ಶುಶ್ರೂಷಾಕೃಷ್ಣಪೂಜಾರಕಂ ವಿಶ್ವೇಶ ಮಿಶ್ರಣಂ ವಂದೇ ಪರಿಪ್ರಾಕ್ ಚಕ್ರವರ್ತಿನಂ.